ಓಡಾಡ್ತಾ ಇರೋ ಎಲ್ಲರೂ ಬರೀ ಕಾಲಲ್ಲೇ ಓಡಾಡ್ತಾ ಇದ್ದಾರೆ. ಒಬ್ಬರು ಸಾಕ್ಸ್ಗಳು ಹಾಕೊಂಡಿಲ್ಲ, ಚಪ್ಪಲಿನೂ ಹಾಕೊಂಡಿಲ್ಲ. ಎಷ್ಟು ಗಟ್ಟಿನಪ್ಪ ಇವರೆಲ್ಲ. ಒಂದು 100 ಜನ ಹೋಗಿದ್ದಾರೆ ಅಂದರೆ 100 ಜನದಲ್ಲಿ ಒಂದಿಬ್ಬರು ಮೂವರು ಅಷ್ಟೇ ಸಾಕ್ಸ್ ಹಾಕ್ಕೊಂಡಿರೋರು. ಚಪ್ಪಲಿ ಅಂತೂ ಸಹ 100 ಜನದಲ್ಲಿ ಒಬ್ಬರು ಕೂಡ ಇರ್ತಾರೋ ಇಲ್ಲ ಅದು ಡೌಟೇ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆರಿ ಅಂಡ್ ಮಿ ಟಾಕ್ಸ್. ಈ ದಿನ ನಾನು ನಮ್ಮ ಬೆಂಗಳೂರಿಂದ 220 ಕಿಲೋಮೀಟರ್ ದೂರ ಇರುವಂತಹ ಶಿವನ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇದು ಶಿವನ ದೇವಸ್ಥಾನ ಅನ್ನೋದಕ್ಕಿಂತ ಪಂಚಭೂತಗಳಲ್ಲಿ ಒಂದಾದಂತಹ ಅಗ್ನಿಕ್ಷೇತ್ರ ಅಂತಲೇ ಹೇಳ್ಬೋದು. ಇವಾಗ ನಾವಿಲ್ಲಿ ಈ ಒಂದು ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇನ್ನು ದೇವಸ್ಥಾನದ ಹತ್ರಕ್ಕೆ ಹೋಗೋದಕ್ಕೆ ಮುಂಚೆನೇ ಶಾಪಿಂಗ್ ಶುರು ಮಾಡಿಬಿಟ್ಟಿದ್ದೀವಿ. ಶಾಪಿಂಗ್ ಏನಪ್ಪ ಅಂದರೆ ತುಂಬ ದಿನದಿಂದ ನನಗೊಂದು ಆಸೆ ಇತ್ತು. ಈ ಒಂದು ಗೌರಿ ಸಾಮಾನು ಅಂತ ಹೇಳ್ತಾರಲ್ವಾ, ಅಂದರೆ ರುಬ್ಬುವ ಕಲ್ಲು ಮತ್ತು ಅರಿಶಿನ ಚಚ್ಚುವಂತಹ ಕಲ್ಲು, ಆ ಥರದ್ದೆಲ್ಲ ಮಿನಿಮೈಸ್ ಮಾಡಿರ್ತಾರೆ, ಅಂದರೆ ಚಿಕ್ಕ ಚಿಕ್ಕದಾಗಿರುತ್ತಲ್ವಾ. ಸೊ ಈ ಥರದ್ದು ಒಂದು ಸೆಟ್ ಇಟ್ಕೋಬೇಕು ಅಂತ ನನಗೆ ತುಂಬ ದಿನದಿಂದ ಇಷ್ಟ. ಸೊ ತುಂಬ ಹತ್ರ ನೋಡಿದ್ದೀನಿ, ಮತ್ತು ನಾನು ಆನ್ಲೈನಲ್ಲಂತೂ ಹೇಳೋದೇ ಬೇಡ ಅಷ್ಟು ಚೆಕ್ ಮಾಡಿದ್ದೀನಿ. ಆದರೆ ಇಲ್ಲಿ ನಾನು ಇವಾಗ ನೀವು ನೋಡ್ತಾ ಇದ್ದೀರಲ್ವಾ, ಈ ಸೆಟ್ಟಲ್ಲಿ ಬಂತು ಎಷ್ಟು ವಿಧವಾದಂತಹ ಗೌರಿ ಸೆಟ್ ಇತ್ತು ಅಂದರೆ, ಆಗಿನ ಕಾಲದಲ್ಲೆಲ್ಲ ಇದನ್ನೆಲ್ಲನೂ ಮನೆಯಲ್ಲಿ ನಾರ್ಮಲಾಗಿ ಮನೆಯ ಒಂದು ದಿನಚರಿ ಕೆಲಸಗಳಿಗೆ ಇಟ್ಕೊಳ್ತಾ ಇದ್ದು. ಆದರೆ ಇವಾಗೆಲ್ಲ ನಾವು ಮಿಕ್ಸಿ ಮತ್ತು ಗ್ರೈಂಡರ್ ಅವು ಇವು ಇಟ್ಕೊಂಡು ಇದ್ರ ಕಡೆಗೆ ಹೋಗೋದಿಲ್ಲ ಅಲ್ವಾ. ಅಟ್ಲೀಸ್ಟ್ ಮಿನಿಮೈಸ್ಡ್ ಆಗಿ ಆದರೂ ಇಟ್ಕೊಂಡು ವರ್ಷಕ್ಕೊಂದು 2 ಸಲ ತೆಗೆದು ಪೂಜೆ ಆದರೂ ಮಾಡೋದಕ್ಕೆ ಬೇಕಾಗುತ್ತೆ ಅಂತ ಇದನ್ನು ಪರ್ಚೇಸ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದನ್ನು ಎತ್ಕೊಂಡು ನಾನು ಮತ್ತೆ ಬೆಟ್ಟ ಎಲ್ಲ ಸುತ್ತಬೇಕು ಅಂದರೆ ಕಷ್ಟನೇ, ಆದ್ರೂ ಮತ್ತೆ ಬರೋಷ್ಟರಲ್ಲಿ ಇರುತ್ತೋ ಇಲ್ವೋ ಅನ್ನೋ ಒಂದು ಇದಕ್ಕೆ ತೂಕ ಆದರೂ ಪರವಾಗಿಲ್ಲ, ಏನಾದರೂ ಪರವಾಗಿಲ್ಲ, ಇದನ್ನು ಪರ್ಚೇಸ್ ಮಾಡಿಬಿಡಬೇಕು ಅಂತ ತೊಗೊಳ್ತಾ ಇದ್ದೀನಿ. ಇದಕ್ಕೆ ನಾನು 250 ರುಪೀಸ್ ಕೊಟ್ಟೆ. ಸೊ ಅಷ್ಟು ಕಡಿಮೆ ಬೆಲೆಗೆ ನನಗೆ ಇಷ್ಟೆಲ್ಲ ಐಟಮ್ಸ್ ಅಂದರೆ ನಿಜ ನನಗೊಂಥರ ಖುಷಿಯಾಗ್ತಾ ಇದೆ. ಆನ್ಲೈನಲ್ಲಿ ಒಂದು 5 ಅಥವಾ 4 ಸೆಟ್ ಇರುತ್ತೆ ಅಷ್ಟೇ, ಅಂದರೆ 4 ಪೀಸಸ್ ಇರುತ್ತೆ, ಅದಕ್ಕೆ 800-700 ಆ ಥರ ಎಲ್ಲ ಕೊಟ್ಟಿದ್ದಾರೆ ಅಂದರೆ ಅವು ಸೈಜು ದೊಡ್ಡದಿರುತ್ತೆ. ಬಟ್ ಇದು ಸಾಕು ಪೂಜೆ ಮಾಡೋದಕ್ಕಲ್ವಾ, ಇಷ್ಟು ಚಿಕ್ಕ ಸೈಜ್ ಇದ್ದರೆ ಸಾಕು. ಸೊ ಇದು ಕಲ್ಲಿಂದು, ಹಾಗೆ ನೋಡೋದಕ್ಕೂ ಚೆನ್ನಾಗಿದೆ, ಹಾಗೆ ಕಲ್ಲೊಂದು ಬೇರೆ ಅಲ್ವಾ, ಆ್ಯಂಟಿಕ್ ಥರ ಒಂದು ರೀತಿ ಚೆನ್ನಾಗಿರುತ್ತೆ. ನೀವೀಗ ನೋಡ್ತಾ ಇದ್ದೀರಲ್ವಾ, ಈ ಸೈಜಿಂದು ಆನ್ಲೈನಲ್ಲಿ ಸಿಗುತ್ತೆ. ಈ ಭತ್ತ ಚೆಚ್ಚೋದು ಹಾಗೆ ರಾಗಿ ಬೀಸೋ ಕಲ್ಲು ಆ ಥರದ್ದೆಲ್ಲನೂ ಒಂದು 5 ರೀತಿಯಾದದ್ದು ಇಟ್ಟಿರ್ತಾರೆ. ಮತ್ತು ಈ ಒಂದು ತಿರುವಣ್ಣಾಮಲೆಯಲ್ಲಂತೂ ಶಾಪಿಂಗ್ಗೆ ಬರೋನೇ ಇಲ್ಲ, ಎಲ್ಲ ವಸ್ತುಗಳು ಅಷ್ಟೇ ಬೇಕು 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 ಅಂತ ಅನಿಸುತ್ತೆ. ಶಾಪಿಂಗ್ ಲವರ್ಸ್ ಏನಾದರೂ ಇಲ್ಲಿ ಬಂದುಬಿಟ್ರೆ ಏನು ನೋಡಿದ್ರು ತಗೊಳ್ಳೋಣವಾ, ಆ ಇದು ಡಿಫರೆಂಟ್ ಆಗಿದೆ ಇದು ಡಿಫರೆಂಟ್ ಆಗಿದೆ ಅನಿಸುತ್ತೆ. ಹಾಗೆ ನಮಗೆ ಮನೆ ಬಳಕೆ ಅಂದರೆ ದಿನ ನಮಗೆ ಏನು ಕೆಲಸಕ್ಕೆ ಬರುತ್ತೆ ನೋಡಿ, ಆ ಥರದ ವಸ್ತುಗಳು ಸಹ ಇಲ್ಲಿ ಇಟ್ಟಿರ್ತಾರೆ.
ಇಂತಹ ಒಂದು ಪುಣ್ಯ ಕ್ಷೇತ್ರದಲ್ಲಿ ನಾನು ಇವತ್ತಿದ್ದೀನಿ. ಸೊ ನಿಮಗೂ ಇದನ್ನೆಲ್ಲ ತೋರಿಸೋಣ. ಈ ಒಂದು ಕ್ಷೇತ್ರದ ಬಗ್ಗೆ ನನಗೆ ತಿಳಿದಿರುವಂತಹ ಕೆಲವೊಂದಿಷ್ಟು ಮಾಹಿತಿನ ನಿಮಗೆ ಕೊಡೋಣ ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಸಾಮಾನ್ಯವಾಗಿ ಎಷ್ಟೋ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನ ನಾವೆಲ್ಲ ನೋಡಿರ್ತೀವಿ, ಗೋಪುರಗಳನ್ನ ನೋಡಿರ್ತೀವಿ. ಇಲ್ಲಿ ನೀವು ನೋಡುವಂತಹ ಅಂದರೆ ಈ ಒಂದು ತಿರುವಣ್ಣಾಮಲೆಯಲ್ಲಿ ನೋಡುವಂತಹ ಗೋಪುರ ಬಂದು 217 ಅಡಿ ಎತ್ತರ ಇದೆಯಂತೆ. ಸೊ ಈ ಒಂದು ದೇವಸ್ಥಾನನ ಚೋಳರು ಕಟ್ಟಿರೋದು, ಆದರೆ ಗೋಪುರನ ಮಾತ್ರ ವಿಜಯನಗರದ ಅರಸರು ಕಟ್ಟಿರೋದು. ಈ ಗೋಪುರ ಅಂತೂ ನೋಡೋದಕ್ಕೆ ಎಷ್ಟು ದೊಡ್ಡದಾಗಿದೆ ಅಂದರೆ ನಾವು ಕೆಳಗೆ ಮಲಗಿ ನೋಡಿದ್ರೆ ಮೇಲೆಗಡೆದು ಕಾಣಿಸುತ್ತೆ, ಅಷ್ಟು ಒಂದು ಎತ್ತರದಲ್ಲಿ ಈ ಒಂದು ಗೋಪುರ ಇದೆ. ಆಗ್ಲೇ ಹೇಳ್ದಂಗೆ 217 ಅಡಿ ಅಂದರೆ ಏನು ಸುಮ್ಮನೆನಾ ಅಲ್ವಾ? ಹಾಗೆ ಈ ಒಂದು ದೇವಸ್ಥಾನ ಬಂದು ಸುಮಾರು 24 ಎಕರೆಯಷ್ಟು ದೊಡ್ಡ ದೇವಸ್ಥಾನ. ಭಾರತದ ಅತೀ ದೊಡ್ಡ ದೇವಸ್ಥಾನಗಳಲ್ಲಿ ಈ ಒಂದು ಅರುಣಾಚಲೇಶ್ವರ ದೇವಸ್ಥಾನನೂ ಸಹ ಒಂದು. ಇನ್ನು ಈ ದೇವಸ್ಥಾನದಲ್ಲಿ ಜಾಸ್ತಿ ಅಂದರೆ ಜಾಸ್ತಿ ವಿಶೇಷತೆಗಳನ್ನೋದಿದೆ. ಅದರಲ್ಲಿ ಇನ್ನೊಂದು ಏನಪ್ಪ ಅಂದರೆ ಈ ದೇವಸ್ಥಾನದ ಒಳಕ್ಕೆ ನಾವು ದರ್ಶನಕ್ಕೆ ಹೋದಂತೆ ಒಳಕ್ಕೆ ಹೋದಂತೆ ನಮ್ಮ ದೇಹದಲ್ಲಿ ಉಷ್ಣಾಂಶ ಅನ್ನೋದು ಜಾಸ್ತಿ ಆಗುತ್ತೆ. ಇದು ಪ್ರತಿಯೊಬ್ಬರಲ್ಲೂ ಸಹ ಆಗುತ್ತೆ, ಅದನ್ನು ಅಬ್ಸರ್ವ್ ಮಾಡಿದ್ರೆ ಮಾತ್ರ ಅದು ಗೊತ್ತಾಗುತ್ತೆ. ಈ ರೀತಿ ಉಷ್ಣಾಂಶ ಜಾಸ್ತಿ ಆಗೋದಕ್ಕೆ ಕಾರಣ ಏನು ಅಂತ ನಾನು ಆಮೇಲೆ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಸಾಕಷ್ಟು ವಿಚಾರಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಈಗ ನಾನು ದೇವಸ್ಥಾನ ಒಳಕ್ಕೆ ದರ್ಶನಕ್ಕೆ ಹೋಗ್ತಾ ಇಲ್ಲ, ಇವತ್ತು ನಾನು ಬೆಟ್ಟ ಸುತ್ತೋದಕ್ಕೆ ಅಂತ ಬಂದಿದ್ದೀನಿ. ಪ್ರತಿ ತಿಂಗಳು ಹುಣ್ಣಿಮೆಯ ದಿನ ಅಂದರೆ ನಾಳೆ ಬೆಳಿಗ್ಗೆ ಹುಣ್ಣಿಮೆ ಅಂದರೆ ಇವತ್ತು ಸಂಜೆಯಿಂದ ಇಲ್ಲಿ ಗಿರಿ ಪ್ರದಕ್ಷಿಣೆ ಅನ್ನೋದು ನಡೆಯುತ್ತೆ. ಸೊ ಈ ಒಂದು ಗಿರಿ ಪ್ರದಕ್ಷಿಣೆಗೆ ನಾನು ಆಗಾಗ ಬರ್ತಾ ಇರ್ತೀನಿ. ಅಂದರೆ ನನ್ನ ಮನಸ್ಸಿಗೆ ಏನಾದರೂ ಖುಷಿಯಾದಾಗ ಅಥವಾ ಬೇಜಾರಾದಾಗ ನಾನು ಇಲ್ಲಿ ಸಾಮಾನ್ಯವಾಗಿ ನಾನು ಇಲ್ಲಿ ಬರ್ತಾ ಇರ್ತೀನಿ. ಸೊ ಬೆಳಿಗ್ಗೆ ಮನೆ ಬಿಟ್ಟಿದ್ದರಿಂದ ಇಲ್ಲಿ ಬರೋಷ್ಟರಲ್ಲಿ ನಮಗೆ ಆಲ್ಮೋಸ್ಟ್ 4:00 ಆಗಿತ್ತು. ಸೊ ಇವತ್ತು ಟಿಫನ್ ಸಹ ನಾನು ತೊಗೊಂಡು ಬಂದಿರಲಿಲ್ಲ, ಅದಕ್ಕೆ ಇಲ್ಲಿ ಹೋಟೆಲಲ್ಲಿ ಬಂದು ತಮಿಳ್ನಾಡು ಅಂದ್ರೇ ಮುಖ್ಯವಾಗಿ ಈ ಒಂದು ಪರೋಟ ಸಾಗುನೆಲ್ವಾ, ಸೊ ಪರೋಟ ಸಾಗುನ ಆರ್ಡ್ರ್ ಮಾಡಿ ನಾನು ಈ ತೈಷು ಇಬ್ಬರು ತಿಂತಾ ಇದ್ದೀವಿ. ನಾನು ಈ ಒಂದು ಜಾಗಕ್ಕೆ ಅಂದರೆ ತಿರುಣಾಮಲೆಗೆ ಜಾಸ್ತಿ ಸಲ ಬಂದಿರೋದು ಅಂದರೆ ನಾವಿಬ್ಬರೇ, ಅಂದರೆ ಹಿತೈಷಿ ನಾನಿಬ್ಬರೇ ಬಂದಿರೋದು. ಸೊ ಪ್ರತಿ ಸಲ ನನ್ನ ಫ್ರೆಂಡ್ಸ್ ಎಲ್ಲ ನಾನು ಹೋಗಿ ಬಂದಮೇಲೆ ಹೇಳ್ತಾರೆ, ನನಗೂ ಹೇಳಬೇಕಲ್ವಾ ನಾನು ಬರ್ತಾ ಇದ್ದೆ ಅಂತ. ಆದರೆ ಆ ಟೈಮ್ಗೆ ಅವರೆಲ್ಲನೂ ಸಹ ಅಡ್ಜಸ್ಟ್ ಆಗೋದಿಲ್ಲ. ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಟೈಮ್ ಅನ್ನೋದು ನಾವಿಬ್ಬರೇ ಇಲ್ಲಿಗೆ ಬಂದಿರೋದು. ಸುಮಾರು ಒಂದು 8-9 ಸಲ ಬಂದು ನಾವು ಇಲ್ಲಿ ಬೆಟ್ಟವನ್ನು ಸುತ್ತಿದ್ದೀವಿ. ಸೊ ಇಲ್ಲಿ ಊಟವನ್ನು ಮಾಡಿಕೊಂಡು ನಾವು ಹಾಗೇ ಈ ಒಂದು ನಡಿಗೆನ ಅಂದರೆ ಬೆಟ್ಟ ಸುತ್ತೋದನ್ನ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿ ಬೆಟ್ಟ ಸುತ್ತೋದಕ್ಕೆ ಸ್ಟಾರ್ಟ್ ಮಾಡಿದಂತೆ ನಾವು ಯಾವ ಒಂದು ಜಾಗದಲ್ಲಿ ನಾವು ಗೋಪುರದ ಹತ್ರ ಆಗಲೇ ನಾವು ಕರ್ಪೂರನ ಹಚ್ಚಿ ದೇವರನ್ನ ಬೇಡ್ಕೊಂಡು ಸ್ಟಾರ್ಟ್ ಮಾಡಿದ್ವಲ್ವ, ಮತ್ತೆ ಬೆಟ್ಟನ ಸುತ್ತಕೊಂಡು ಅದೇ ಜಾಗಕ್ಕೆ ಬರಬೇಕಾಗತ್ತೆ. ಸೊ ಈ ಒಂದು ಮಾರ್ಗ ಏನಿದೆ ನೋಡಿ, ಇಲ್ಲಿ ಸಾಕಷ್ಟು ದೇವಸ್ಥಾನಗಳು ಅಂದರೆ ನಿಮ್ಗೆ ಹೇಳಬೇಕು ಅಂದರೆ ಒಂದು 100 ಮೀಟರ್ಗೂ ಒಂದೊಂದು ದೊಡ್ಡ ದೊಡ್ಡ ದೇವಸ್ಥಾನ ಕಲ್ಯಾಣಿಗಳು ಸಿಗ್ತಾ ಇರ್ತವೆ. ಇಲ್ಲಿ ಬರ್ತಾ ಇರುವಂತಹ ಜನಗಳಂತೂ ಎಲ್ಲ ದೇವಸ್ಥಾನಕ್ಕೂ ಹೋಗಿ ಕೈ ಮುಗಿದು ಅಲ್ಲಿ ಕರ್ಪೂರ ಹಚ್ಚಿ ಹೋಗೋರು ಸಹ ತುಂಬ ಜನ ಇದ್ದಾರೆ. ಸೊ ಈಗ ನೋಡ್ತಾ ಇದ್ದೀರಲ್ವ, ಇದನ್ನು ಸಹ ಒಂದು ಶಿವನ ದೇವಸ್ಥಾನ. ಇಲ್ಲಿ ನಿನ್ನೆ ಏನೋ ವಿಶೇಷ ಪೂಜೆ ನಡೆದಿರೋದ್ರಿಂದ ಮೇಲೆ ಎಲ್ಲ ಡೆಕೋರೇಷನ್ ಅಂತೂ ಸಖತ್ತಾಗಿ ಮಾಡಿದ್ದಾರೆ. ಈ ಒಂದು ಜೋಳ ಮತ್ತು ಗ್ರೇಪ್ಸು ಎಲ್ಲ ಅಲಂಕಾರಿಕವಾಗಿ ಇಲ್ಲಿ ಬಳಸಿ ಡೆಕೋರೇಷನ್ ಅನ್ನೋದನ್ನ ಮಾಡಿದ್ದಾರೆ. ಇನ್ನು ತಿರುವಣ್ಣಾಮಲೆಯಲ್ಲಿ ಬೆಟ್ಟ ಸುತ್ತೋದಕ್ಕೆ ಆದಷ್ಟು ಅಂದರೆ 99 ಜನನೂ ಸಹ ಯಾರೂ ಚಪ್ಪಲಿನ ಹಾಕೋದಿಲ್ಲ. ಯಾರೋ ಒಬ್ಬೊಬ್ಬರು ಅಪರೂಪವಾಗಿ ಒಬ್ಬೊಬ್ಬರು ಚಪ್ಪಲಿಯನ್ನು ಹಾಕ್ಕೊಂಡು ಬೆಟ್ಟನ ಸುತ್ತಾರೆ. ಅದರಲ್ಲೂ ಒಂದು 90% ಜನ ಅಂತೂ ಸಾಕ್ಸ್ ಸಹ ಹಾಕ್ಕೊಳ್ಳೋದಿಲ್ಲ, ಹಾಗೆ ಬರೀ ಗಾಲಲ್ಲೇ ಬೆಟ್ಟ ಸುತ್ತಾರೆ. ಆದರೆ ಕೆಲವರು ಮಾತ್ರ ಸಾಕ್ಸನ್ನು ಹಾಕ್ಕೊಳ್ತಾರೆ. ಆ ಕೆಲವರಲ್ಲಿ ನಾವಿಬ್ಬರೂ ಸಹ ಅಷ್ಟೇ, ಸಾಕ್ಸನ್ನು ಹಾಕ್ಕೊಂಡು ನಾವೀಗ ಬೆಟ್ಟ ಸುತ್ತೋದಕ್ಕೆ ಶುರು ಮಾಡಿದ್ದೀವಿ. ಒಂದು ಸ್ವಲ್ಪ ದೂರ ಆದಷ್ಟು ದೂರ ಬರಿಗಾಲಲ್ಲಿ ನಡ್ಕೊಂಡು ಬಂದ್ವಿ, ಬಟ್ ಆಮೇಲೆ ನಮಗೆ ಕಷ್ಟ ಅನಿಸುತ್ತೆ. ಸೊ ಅಲ್ಲಿ ಮಿಡಲಲ್ಲಿ ಎಲ್ಲಾದರೂ ಒಂದತ್ರ ನಾವು ಸಾಕ್ಸನ್ನು ಹಾಕ್ಕೊಳ್ತೀವಿ. ಸೊ ಹಾಗೆ ಈ ತಿರುಣಾಮಲೈ ಬೆಟ್ಟ ಸುತ್ತೋದಕ್ಕೆ ಈ ಮಕ್ಕಳಿಂದ ದೊಡ್ಡವರವ್ರಿಗೂ ಏನಕ್ಕೆ ಅಷ್ಟು ಉತ್ಸಾಹವಾಗಿರ್ತಾರೆ ಅಂದರೆ, ಒಂದು ಭಕ್ತಿ, ಇನ್ನೊಂದು ನಮಗೆ ಅಲ್ಲಿ ಬೋರು ಅನ್ನೋದೇ ಆಗೋದಿಲ್ಲ. ಅಂದರೆ ನಮ್ಗೆ ಎಲ್ಲೂ ಸಹ ಅಯ್ಯೋ ಇನ್ನೂ ನಡಿಬೇಕಪ್ಪ, ಇನ್ನೂ ಏನು ನೋಡೋದು, ಅಕ್ಕಪಕ್ಕ ಏನು ಇಲ್ಲ ಅಂದರೆ ಎಂಟರ್ಟೈನ್ಮೆಂಟೂ ಸಹ ನಮಗೆ ಬೇಕು ಅಲ್ವಾ. ಸೊ ಈ ಒಂದು ತಿರುಣಾಮಲೈ ಬೆಟ್ಟ ಸುತ್ತುವಾಗಂತೂ ಎಂಟರ್ಟೈನ್ಮೆಂಟ್ಗೆ ಏನು ಕಡಿಮೆ ಇಲ್ಲ. ಅಜ್ಜೆಗೂ ಕಲ್ಯಾಣಿಗಳು, ಹಜ್ಜೆಗೂ ದೇವಸ್ಥಾನಗಳು. ಆ ದೇವಸ್ಥಾನಗಳು ಒಂದಕ್ಕಿಂತ ಒಂದು ಸುಂದರವಾಗಿರುತ್ತೆ, ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರುತ್ತೆ. ಎಲ್ಲೋ ನಾವು ದೂರ
ಎಲ್ಲಾದರೂ ನಾವು ಟ್ರಿಪ್ ಹೋದಾಗ ಎಷ್ಟು ಜಾಗಗಳನ್ನ ನಾವು ವಿಸಿಟ್ ಮಾಡಿದಾಗ ನಮಗೆ ಒಂದು ಅನುಭವ ಬರುತ್ತೆ ನೋಡಿ, ಆ ಅನುಭವ ಎಲ್ಲ ಒಂದೇ ಒಂದು ದಿನದಲ್ಲಿ ನಾವು ತಗೊಳ್ಬೋದು ಈ ತಿರುಣಾಮಲೆಯಲ್ಲಿ ಬೆಟ್ಟ ಸುತ್ತೋದ್ರಿಂದ. ದಾರಿ ಉದ್ದಕ್ಕೂ ಈ ರೀತಿ ಸಾಧುಗಳು ಮತ್ತು ಅವರು ಇವರು ಭಜನೆಗಳು ಮಾಡೋದು, ಅದು ಹೇಳೋದಲ್ಲ, ನೀವು ವಿಡಿಯೋ ಕೊನೆವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ. ನಾನೊಂದು ಸ್ವಲ್ಪ ತೋರಿಸಿದ್ದೀನಿ ಅಷ್ಟೇ ಈ ವಿಡಿಯೋಲ್ಲಿ. ಸೊ ನೆಕ್ಸ್ಟ್ ಮಂತ್ನು ಸಹ ನಾನು ಹೋಗ್ತಾ ಇದ್ದೀನಿ, ಆವಾಗ ಇನ್ನೂ ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಇಲ್ಲಿ ಪರಮೇಶ್ವರಿ ದೇವಸ್ಥಾನ ಇದೆ, ಅಂದರೆ ದೇವಿ ದೇವಸ್ಥಾನ ಇದೆ ಇಲ್ಲಿ. ಎಲ್ಲರಿಗೂ ಸಹ ದೃಷ್ಟಿನ ತೆಗೆದು ನಿಂಬೆಹಣ್ಣ ತುಳಿಯೋದು ಆ ಥರದ ಕೆಲಸಗಳನ್ನು ಮಾಡ್ತಾರೆ. ಇದೇ ರೀತಿ ನಾವು ನಡ್ಕೊಂಡು ಹೋಗ್ತಾ ಇದ್ದರೆ ನಾವು ದಾರಿ ಉದ್ದಕ್ಕೂ ಎಷ್ಟು ದೂರ ನಡೆದ್ರೂ ಇದೇ ರೀತಿ ಜನಗಳು ಏನಾದರೂ ಒಂದು ಪೂಜಾ ಕೆಲಸಗಳಲ್ಲಿ ಅವ್ರನ್ನ ಅವರು ತೊಡಗಿಸ್ಕೊಂಡಿರ್ತಾರೆ. ನಾವು ದಾರಿ ಉದ್ದಕ್ಕೂ ನೋಡ್ತಾ ಹೋಗಬೇಕಷ್ಟೆ. ಇನ್ನು ತಿನ್ನೋದಕ್ಕಂತೂ ಬರನೇ ಇಲ್ಲ, ದಾರಿ ಉದ್ದ ನಿಮಗೇನು ಬೇಕೋ ಎಲ್ಲನೂ ಸಹ ಸಿಗ್ತಾ ಇರುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಬಾಳೆ ಹೂವಿನ ವಡೆ ಮಾಡ್ತಾ ಇದ್ದಾರೆ. ಸೊ ಬಾಳೆ ಹೂವಿನ ವಡೆ, ಇನ್ನೂ ಸ್ವಲ್ಪ ಡಿಫ್ರೆಂಟಾಗಿರುವಂತಹ ಐಟಮ್ಸ್ ಸಹ ಇಲ್ಲಿ ಸಿಗ್ತಾ ಇರುತ್ತೆ. ಇನ್ನು ಈ ಅರುಣಾಚಲೇಶ್ವರ ಬೆಟ್ಟದ ಸುತ್ತನೂ ನಾವು ನಡೆಯೋದಕ್ಕೆ ಅಂತ ಒಂದು ನಾರ್ಮಲ್ ರೋಡೇ ಮಾಡಿಬಿಟ್ಟಿದ್ದಾರೆ. ಅಂದರೆ ವೆಹಿಕಲ್ಸ್ ಎಲ್ಲ ನಾರ್ಮಲ್ ಟೈಮಲ್ಸಿ ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇರುತ್ತೆ. ಈ ಒಂದು ಟೈಮಲ್ಲಿ ಎಲ್ಲ ಬಸ್ಸಸ್ನ ಆ ಥರದ್ದೆಲ್ಲ ಸ್ಟಾಪ್ ಮಾಡಿ ಜನರಿಗೆ ನಡೆಯೋದಕ್ಕೆ ಅಂತಲೇ ಈ ಒಂದು ದಿನ ಕಂಪ್ಲೀಟಾಗಿ ಬಿಟ್ಕೊಟ್ಟಿರ್ತಾರೆ. ಇನ್ನು ಈ ಸಾಧುಗಳಂತೂ ನೀವು ದಾರಿಯುದ್ದಕ್ಕೆ ಎಲ್ಲಿ ನೋಡಿದ್ರೂ ಇಲ್ಲಿ ತಿರುಣಾಮಲೆಯಲ್ಲಿ ಕಾಣಿಸ್ತಾ ಇರ್ತಾರೆ. ಇನ್ನು ಬೆಟ್ಟ ಸುತ್ತೋದಕ್ಕೆ ಅಂತ ಬಂದು ಎಲ್ಲರೂ ಭಕ್ತಿ ಸಾಗರದಲ್ಲಿ ಮುಳುಗಿ ಹೇಳ್ತಾ ಇದ್ರೆ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ತಾ ಇದ್ದೀರಾ? ನನ್ನ ಟ್ಯಾಟು ಸ್ವಲ್ಪ ಕಲರ್ ಡಿಮ್ ಆಗೋಗಿದೆ. ಸೊ ಅದಕ್ಕೋಸ್ಕರ ಅದರ ಮೇಲೆ ಮತ್ತೆ ನಾನು ಟ್ಯಾಟೂನ ಹಾಕ್ಸ್ಕೊತಾ ಇದ್ದೀನಿ. ಈ ಒಂದು ತಿರುಣಾಮಲೆಯಲ್ಲಿ ನಾನು ಆಗಲೇ ಹೇಳ್ದಲ್ವಾ, ಎಂಟರ್ಟೈನ್ಮೆಂಟ್ಗೂ ಏನು ಕಡಿಮೆ ಇಲ್ಲ ಅಂತ. ಲಾಸ್ಟ್ ಟೈಮ್ ಸಹ ನಾನು ಹರ್ಷ ಇದೇ ಜಾಗದಲ್ಲಿ ನಾವು ಟ್ಯಾಟೂನ ಹಾಕ್ಸ್ಕೊಂಡಿದ್ದು. ಸೊ ನನ್ನ ಕೈಯಲ್ಲಿ ಟ್ಯಾಟು ಅಂದರೆ ಹರ್ಷ ಸ್ವಲ್ಪ ವೈಟಾಗಿರೋದ್ರಿಂದ ಅವಳಿಗೆ ಚೆನ್ನಾಗಿ ಕಾಣಿಸುತ್ತೆ. ನನ್ನ ಕೈ ಸ್ವಲ್ಪ ಡಿಮ್ ಇರೋದ್ರಿಂದ ಅಷ್ಟು ಹೈಲೈಟಾಗಿ ಎದ್ದು ಕಾಣ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಅದರ ಮೇಲೆ ಇನ್ನೊಂದು ಸಲ ಟ್ಯಾಟೂನ ಹಾಕ್ಸ್ಕೊಳ್ತಾ ಇದ್ದೀನಿ. ಎಷ್ಟು ನೋವ್ತಾ ಇದೆ ಅಂದರೆ, ಫಸ್ಟ್ ಟೈಮ್ ಹಾಕ್ಸ್ಕೊಂಡಷ್ಟು ನೋವು ಆಯಿತೋ ಇಲ್ಲೋ ಗೊತ್ತಿಲ್ಲ, ಬಟ್ ಈ ಸಲ ಹಾಕ್ಸ್ಕೊಂಡಾಗಂತೂ ಸಖತ್ ನೋವಾಯಿತು. ಹಾಕ್ಸ್ಕೊಳ್ಳೋಷ್ಟೊತ್ತೂ ಅಯ್ಯಪ್ಪ ಯಾವಾಗ ಒಂದು ಸೆಕೆಂಡ್ ಬಿಟ್ಟರೆ ಸಾಕು, ಎಲ್ಲಾದರೂ ಯಾರು ಮಾತಾಡಿದ್ರೆ ಸಾಕು, ಹಾಗೆ ಕೈ ಮೆತ್ಕೊಂಡು ಬಿಡೋಣ ಅನಿಸುತ್ತೆ, ಅಷ್ಟು ನೋವ್ತಾ ಇದೆ. ಇದು ಕಂಪ್ಲೀಟ್ ಆಗೋಷ್ಟರಲ್ಲಂತೂ ನನಗಂತೂ ಪಾಪ ಮುಗಿತಪ್ಪ, ಇದೊಂದು ರಾಮಾಯಣ ಇನ್ನು ಸಾಕು, ಇನ್ಯಾವತ್ತು ನಾನು ಇದ್ರ ಮೇಲೆ ಮತ್ತೆ ನಾನು ಹಾಕ್ಸ್ಕೊಡೋದೇ ಬೇಡ ಅನಿಸ್ಬಿಡ್ತು. ಕೊಡೋದೇನೋ ಕೈ ಕೊಟ್ಬಿಟ್ಟೆ, ಆಮೇಲೆ ನೋವು ತಡೆಯೋದಕ್ಕಾಗಲಿಲ್ಲ ನನ್ನ ಕೈಯಲ್ಲಿ. ನಾನು ಇಲ್ಲೇ ಹಾಕ್ಸ್ಕೊಳೋದಕ್ಕೆ ಏನಪ್ಪ ರೀಸನ್ ಅಂದರೆ, ಫಸ್ಟ್ ಟೈಮ್ ಇಲ್ಲೇ ಹಾಕ್ಸ್ಕೊಂಡಲ್ವಾ. ಸೊ ಅದಕ್ಕೆ ಇಲ್ಲಿ ಹಾಕ್ಸ್ಕೊಂಡೆ. ಹಾಗೆ ಸಿಟಿಯಲ್ಲಿ ನಮಗೆ ಬೆಂಗಳೂರಲ್ಲಂತೂ ಟ್ಯಾಟೂಗೆಲ್ಲ ಏನು ರೇಟ್ ಇದೆಯೋ ಗೊತ್ತಿಲ್ಲ, ಬಟ್ ಜಾಸ್ತಿ ಅಂತ ಮಾತ್ರ ಕೇಳಿದ್ದೀನಿ. ಇಲ್ಲಿ ನನಗೆ ಆಗ್ತಾ ಇರುವಂತಹ ಟ್ಯಾಟು ಕಂಪ್ಲೀಟ್ ಟ್ಯಾಟೂಗೆ 600 ತೊಗೊಂಡ್ರು. ನಾನು ಫಸ್ಟ್ ಟೈಮ್ ಹಾಕ್ಸ್ಕೊಂಡಾಗ ನಾನು ಮತ್ತು ಹರ್ಷ ಇಬ್ಬರು ಹಾಕ್ಸ್ಕೊಂಡಿದ್ದು. ಸೊ ಆವಾಗ 900 ರುಪೀಸ್ ಕೊಟ್ಟಿದ್ವಿ. ಈ ಟೈಮ್ ಸೆಕೆಂಡ್ ಟೈಮ್ ಹಾಕಿದಾಗ 600 ಕೊಟ್ಟೆ. ಸೊ ಈಗ ಬ್ಲ್ಯಾಕ್ ಎಲ್ಲನೂ ಆಯಿತು, ಈಗ ರೆಡ್ ಕಲರ್ ಹಾಕ್ತಿದ್ದಾರೆ, ಎಲ್ಲ ಒಳ್ಳೆ ಚೆನ್ನಾಗಿ ಕಾಣಲಿ ಅಂತ. ಸೊ ಇಷ್ಟು ದೊಡ್ಡ ಟ್ಯಾಟೂಗೆ 600 ರುಪೀಸ್ ಕೊಟ್ಟೆ. ಸೊ ಇದು ಜಾಸ್ತಿನೋ ಕಮ್ಮಿನೋ ನನಗಂತೂ ಗೊತ್ತಿಲ್ಲ. ನೀವು ಹಾಗೆ ನಿಮ್ಗೆ ಯಾರಿಗಾದರೂ ಟ್ಯಾಟೂ ಬಗ್ಗೆ ಏನಾದರೂ ಸ್ವಲ್ಪ ನಾಲೆಜ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ದುಡ್ಡೇನಾದರೂ ಜಾಸ್ತಿ ಕೊಟ್ಟಿದ್ದೀನಾ ಕಮ್ಮಿ ಕೊಟ್ಟಿದ್ದೀನಾ, ಯಾಕಂದರೆ ನೆಕ್ಸ್ಟ್ ಮಂತ್ ಹೋಗ್ತೀನಲ್ವಾ, ಅವಾಗ ಅವ್ರನ್ನ ಕೇಳಿ ವಾಪಸ್ ತೊಗೊಂಡು ಬರ್ತೀನಿ ಜಾಸ್ತಿ ಕೊಟ್ಟಿದ್ದರೆ. ಕಡಿಮೆ ಕೊಟ್ಟಿದ್ದರೆ ಉಳಿತಲ್ವಪ್ಪ ಅಂತ ಸುಮ್ಮನೆ ಆಗೋಗ್ತೀನಿ ಅಷ್ಟೇ. ಸೊ ಈಗ ಟ್ಯಾಟು ಎಲ್ಲ ಆಯಿತು, ವ್ಯಾಸ್ಲಿನ್ ಹಾಕ್ತಾ ಇದ್ದಾರೆ. ಸೊ ವ್ಯಾಸ್ಲಿನ್ ಹಾಕಿದ್ಮೇಲೆ ಈ ರೀತಿ ಕವರ್ನ ಇಲ್ಲಿ ರ್ಯಾಪ್ ಮಾಡ್ತಾ ಇದ್ದಾರೆ. ಸೊ ಇದಂತೂ ನನಗೆ ತುಂಬ ಹೆಲ್ಪ್ ಆಯಿತು. ಅದು ಗಾಳಿ ತಾಕಿದ್ರೆ ಸಾಕು ಉರಿ ಆಗ್ತಾ ಇತ್ತು, ಆ ರೀತಿ ರ್ಯಾಪ್ ಮಾಡಿದ್ರಿಂದ ನನಗೆ ಉರಿ ಅನ್ನೋದು ಕಡಿಮೆ ಆಯಿತು. ಈಗ ಇಲ್ಲಿ ಈ ಒಂದು ಬೆಟ್ಟ ಸುತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಎಲ್ಲ ದೇವಸ್ಥಾನಗಳು ಸಿಗ್ತಾ ಇರುತ್ತೆ ಅಂತ ಹೇಳಿದ್ನಲ್ವಾ,
ಈ ಒಂದು ಬೆಟ್ಟದ ಅಷ್ಟ ದಿಕ್ಕುಗಳಲ್ಲೂ ಸಹ ಅಷ್ಟ ದಿಕ್ಪಾಲಕರು ಲಿಂಗ ಸ್ವರೂಪ ಪಡೆದು ಅಷ್ಟಲಿಂಗಗಳಾಗಿ ಇಲ್ಲಿ ದೇವಸ್ಥಾನಗಳನ್ನು ಅಷ್ಟಲಿಂಗಗಳಾಗಿ ಇಲ್ಲಿ ನೆಲೆ ನಿಂತಿದ್ದಾರೆ. ಸೊ ಅದರ ದೇವಸ್ಥಾನಗಳನ್ನೇ ಪ್ರತಿಯೊಬ್ಬ ಭಕ್ತಾದಿಗಳು ಆ ಅಷ್ಟ ದೇವಸ್ಥಾನಗಳಲ್ಲೂ ಸಹ ಕರ್ಪೂರವನ್ನು ಹಚ್ಚಿ ಶಿವನನ್ನು ಪ್ರಾರ್ಥಿಸ್ತಾ ಮುಂದುವರಿತಾರೆ ಬೆಟ್ಟ ಸುತ್ತೋದು. ಈಗಂತೂ ನಾವು ಬೆಟ್ಟ ಸುತ್ತೋದಕ್ಕೆ ಒಂದು ಹಂತಕ್ಕೆ ಬಂದಿದ್ದೀವಿ. ಒಂದು ಹಂತ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಈ ಒಂದು ಜಾಗ ಏನಿದೆ ನೋಡಿರಿ, ಮೇಯ್ನ್ ರೋಡು ಇದೆಲ್ಲನೂ ಸಹ ಮೇಯ್ನ್ ರೋಡ್ ಇದು. ಸೊ ಈ ಒಂದು ಮೇಯ್ನ್ ರೋಡಿಂದ ಈಗ ಬೆಟ್ಟ ಸುತ್ತುವಂತಹ ರೋಡ್ಗೆ ನಾವು ಕನೆಕ್ಟ್ ಆಗ್ತೀವಿ. ಸೊ ಅದಕ್ಕೋಸ್ಕರ ಇದು ಒಂದು ಹಂತ, ಸಾಕಷ್ಟು ಜನ ಇಲ್ಲೇ ಬೆಟ್ಟ ಸುತ್ತೋದಕ್ಕೆ ಶುರು ಮಾಡ್ತಾರೆ. ಹೋರಿದೆ ನೋಡಿ, ಅಲ್ಲಿ ಸ್ಟಾರ್ಟ್ ಮಾಡೋದು. ಇವಾಗ ನಾವು ಇಲ್ಲಿ ಏನು ಮಾರ್ಕ್ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ 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 ಅಲ್ಲಿ ಅಲ್ಲಿ ಅಂದರೆ 4 ಕಿಲೋಮೀಟರ್ ರೀಚ್ ಆಗಿದ್ದೀವಿ. ಹಾಗೆ ಸುತ್ತಾಗ್ತಾ 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 ಬೆಟ್ಟನ ಫುಲ್ಲು ಸುತ್ತಾಗ್ತಾ ಸುತ್ತಾಗ್ತಾ ಮತ್ತೆ ಈ 0 ಹತ್ರಕ್ಕೆ ಬರಬೇಕು. ಇವಾಗ ನಮ್ದಾಗ್ಲೇ ನೋಡಿದ್ರಲ್ವಾ, ಯಮಲಿಂಗ ಆಯಿತು ಮತ್ತು ಇದೆಲ್ಲ ಮುಗಿಸ್ಕೊಂಡು ಬಂದ್ವಿ. ಇಲ್ಲಿಂದ ಇಲ್ಲಿ ಸ್ಟಾರ್ಟ್ ಮಾಡಿ 0 ಇಲ್ಲಿಂದ ಮುಗಿಸ್ಕೊಂಡು ಯಮಲಿಂಗ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೀವಿ ಈಗ ಚೆಂಗಮ್ ರೋಡ್ ಹತ್ರ. ಇನ್ನು ಇದು ಹೀಗೆ ಕಂಟಿನ್ಯೂ ಆಗಬೇಕು, ಹಿಂಗೆ ಬರಬೇಕು. ಟೋಟಲ್ 14 ಕಿಲೋಮೀಟರ್ಸ್ ನೋಡಿ. ಇಲ್ಲಿ ಬಂದು ಇಲ್ಲಿಂದ ದೇವ್ರಿಗೆ ದೀಪ ಹಚ್ಚಿನೂ ಸ್ಟಾರ್ಟ್ ಮಾಡೋರು ಎಷ್ಟೋ ಜನ ಇರ್ತಾರೆ, ಆದರೆ ನಾವು ಅಲ್ಲಿ ರಾಜಗೋಪುರದಿಂದನೇ ಸ್ಟಾರ್ಟ್ ಮಾಡಿದ್ದು. ಕೆಲವರೆಲ್ಲ ಇಲ್ಲೇ ಬಂದು ಇಲ್ಲಿ ಬಸ್ ಇಳ್ಕೊಂಡು ಇಲ್ಲಿಂದ ಶುರು ಮಾಡ್ತಾರೆ. ಇಲ್ಲಿಂದ ಶುರು ಮಾಡಿದ್ರೆ 10 ಕಿಲೋಮೀಟರ್ ಆಗುತ್ತೆ, ದೇವಸ್ಥಾನದಿಂದ ಶುರು ಮಾಡಿದ್ರೆ ಸರಿಯಾಗಿ 14 ಕಿಲೋಮೀಟರ್ಸ್ ಆಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಜನ ಯಾವಷ್ಟು ಜನ ಹೋಗ್ತಾ ಇದಾರೆ ಅಂತ. ನಿಮಗೆ ಸ್ಟಾರ್ಟಿಂಗಿಂದ ನಾನು ಬೆಟ್ಟ ಎಷ್ಟು ಕಿಲೋಮೀಟರ್ ಇರ್ತಾರೆ, ಬೆಟ್ಟದ ಸುತ್ತಳತೆ ಎಷ್ಟಿದೆ ಅಂತ ನಾನು ನಿಮ್ಗೆ ಹೇಳಲೇ ಇಲ್ವಲ್ಲ. ಈ ಒಂದು ಬೆಟ್ಟ ಬಂದುಬಿಟ್ಟು 14 ಕಿಲೋಮೀಟರ್ ಇರುತ್ತೆ. ದೂರದಿಂದ ನೋಡಿದ್ರೆ ಶಿವನು ಮಲಗಿರೋ ರೀತಿ ಕಾಣುವಂತಹ ಈ ಬೆಟ್ಟನ ಭಕ್ತರೆಲ್ಲರೂ ಸಹ ಕಾಲ್ನಡಿಗೆಯಿಂದ ಪ್ರದಕ್ಷಿಣೆ ಮಾಡ್ತಾರೆ ಹುಣ್ಣಿಮೆ ದಿನ. ಹಾಗೆ ಬರಿಗಾಲಲ್ಲಿ ಪ್ರದಕ್ಷಿಣೆ ಮಾಡೋದು ಇಲ್ಲಿ ವಿಶೇಷತೆ. ಬರಿಗಾಲಲ್ಲಿ ಮಾಡೋದಕ್ಕೆ ಆಗದೇ ಇರೋರು ಸಾಕ್ಸನ್ನು ಹಾಕ್ಕೊಂಡು ಇಲ್ಲಿ ಪ್ರದಕ್ಷಿಣೆನ ಮಾಡ್ಬೋದು. ಹಾಗೆ ಇಲ್ಲಿ ಬೆಟ್ಟ ಸುತ್ತೋದು ಅಂದರೆ ಏನು ನಾನ್ ಸ್ಟಾಪಾಗಿ ಒಂದೇ ಸಮ ಬೆಟ್ಟನ ಸುತ್ತಿ ಕಂಪ್ಲೀಟ್ ಮಾಡಬೇಕು ಅಂತೇನು ರೂಲ್ ಏನಿಲ್ಲ. ನಮಗೆ ಎಷ್ಟೊತ್ತಾದರೆ ಅಷ್ಟೊತ್ತು ನಾವು ಬೆಟ್ಟನ ಸುತ್ತಕೊಂಡು ಬೇಕಂದಾಗ ಆರಾಮಾಗಿ ರೆಸ್ಟ್ ಮಾಡಿ ಏನಾದರೂ ಕಾಫಿ ಕುಡಿಬೇಕಾ, ಟೀ ಕುಡಿಬೇಕಾ, ನೀರು ಕುಡಿಬೇಕಾ, ಜ್ಯೂಸ್ ಕುಡಿಬೇಕಾ, ಏನು ಬೇಕೋ ಕುಡ್ಕೊಂಡು ತಿನ್ಕೊಂಡು ನಿಧಾನಕ್ಕೆ ಬೆಟ್ಟನ ಸುತ್ತಬೋದು. ಸೊ ನಮಗಂತೂ ಈಗ ಸಾಕಾಗೋಗಿತ್ತು, ಅದಕ್ಕೆ ಇಲ್ಲಿ ಒಂದು ಕಾಫಿ ಕೆಫೆ ಹತ್ರ ನಾವು ಸ್ಟಾಪ್ ಆಗಿದ್ದೀವಿ. ಆದರೆ ಕಾಫಿ ಕುಡಿಯೋದಕ್ಕೆಲ್ಲ ಒಂದು ಜ್ಯೂಸ್ ಕುಡಿದು ಏನಾದರೂ ಏನದು ಬರ್ಗರ್ ಅಲ್ಲ, ಪಿಜ್ಜಾ ಅಲ್ಲ, ಏನದು ಸ್ಯಾಂಡ್ವಿಚ್. ಹಾಗೆ ನಾವಿಲ್ಲಿ ಒಂದು ಸ್ಯಾಂಡ್ವಿಚನ್ನು ಆರ್ಡ್ರ್ ಮಾಡಿದ್ದೀವಿ. ಆ ಸ್ಯಾಂಡ್ವಿಚನ್ನು ಆ ಹೆಸರು ನೆನಪಿಸ್ಕೊಳಕ್ಕೆ ಇಷ್ಟೊಂದು ಬೇಕಾಯ್ತು ನನಗೆ. ಈ ಕಾಫಿ ಕೆಫೆ ಅಂತೂ ಲಾಸ್ಟ್ ಅಂದರೆ ನಾನು ಕೋವಿಡ್ಗೆ ಮುಂಚೆ ಬಂದಿದ್ದಿದ್ದು, ಕೋವಿಡ್ ಆದಮೇಲೆ ಯಾವಾಗೂ ಬಂದಿಲ್ಲ ಅನಿಸುತ್ತೆ ಐ ಥಿಂಕು. ಸೊ ಅವಾಗೆಲ್ಲ ಈ ಥರ ಕೆಫೆಗಳೆಲ್ಲ ಇರಲಿಲ್ಲ. ಇಲ್ಲ, ಕೋವಿಡ್ ಆದಮೇಲೂ ಒಂದು 3 ಮಂತ್ಸ್ ಬಂದಿದ್ವಿ ಕರೆಕ್ಟು ಮಿಡಲಲ್ಲಿ ಅನಿಸುತ್ತೆ. ಸೊ ಆವಾಗ ಈ ಥರದ್ದೆಲ್ಲ ಇರಲಿಲ್ಲ. ಇವಾಗಂತೂ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ. ಮತ್ತು ಜನಗಳು ಓಡಾಡೋದಕ್ಕೆ ಆ ಕಡೆ ಫುಟ್ಪಾತ್ ಆಗಿರ್ಬೋದು ಅಂದರೆ ಪಾದಚಾರಿ ರಸ್ತೆ ಆಗಿರ್ಬೋದು ಎಲ್ಲ ರೆಡಿ ಮಾಡಿದ್ದಾರೆ. ಅಲ್ಲಿ ಬೇಕಾದವ್ರು ಅಲ್ಲಿ ನಡಿಬೋದು, ಇಲ್ಲ ಇಲ್ಲಿ ಮೇಯ್ನ್ ರೋಡಲ್ಲಿ ಬೇಕಾಗಿದ್ರು ನಡಿಬೋದು. ಯಾವುದೇ ಗಾಡಿಗಳು ಬರೋದು ಡಿಸ್ಟರ್ಬೆನ್ಸ್ ಏನೂ ಇರಲ್ಲ, ಆರಾಮಾಗಿ ನಡ್ಕೊಂಡು ಹೋಗ್ತಾ ಇರ್ಬೋದು. ಸೊ ತುಂಬ ಚೆನ್ನಾಗಿರುತ್ತೆ. ನಾನಂತೂ ಈ ಒಂದು ತಿರುಣಾಮಲೈ ಬೆಟ್ಟ ಸುತ್ತುವಾಗ ಎಷ್ಟು ಎಂಜಾಯ್ ಮಾಡ್ತೀನಿ ಅಂದರೆ ನನಗೆ ತುಂಬ ಇಷ್ಟ. ನನಗೆ ಏನೇ ಬೇಜಾರಾಗಲಿ ಮನೆಯಲ್ಲಿ ಅಥವಾ ಏನಾದರೂ ಸಂತೋಷ ಆಗಲಿ, ನನಗೆ ಒಂದಿನ ತಿರುಣಾಮಲೈಗೆ ಹೋಗ್ಬಿಡ್ಬೇಕಪ್ಪ, ತಿರುಣಾಮಲೈಗೆ ಹೋಗ್ಬಿಡ್ಬೇಕಪ್ಪ ಅಂತ ಅನಿಸುತ್ತೆ. ಯಾಕೆ ಅಂದರೆ ನನಗೆ ಶಿವ ಅಂದರೆ ಏನೋ ಒಂದು ಸ್ಪೆಷಲ್. ಸ್ಪೆಷಲ್ ಅಂದರೆ ದೇವರು ಅಂತಲ್ಲ, ನನಗೇನು ನನ್ನ ಫ್ರೆಂಡು. ಶಿವ ಅಂದರೆ ನನ್ನ ಫ್ರೆಂಡ್, ಗಣೇಶ ಅಂದರೆ ನನ್ನ ಫ್ರೆಂಡ್, ಅಯ್ಯಪ್ಪ ಸ್ವಾಮಿ ಅಂದರೆ ನನ್ನ ಫ್ರೆಂಡ್, ಅವ್ರ ಫ್ಯಾಮಿಲಿ ನನ್ನ ಫ್ರೆಂಡ್ಸ್ ಅನ್ನೋದು ರೀತಿ. ಪಾರ್ವತಿ ದೇವಿ ಅಂದರೆ ನನ್ನ ಫ್ರೆಂಡ್. ಏನಾದರೂ ಆಗಲಿ, ನನ್ನ ಕಷ್ಟ, ನನಗೇನೋ ಖುಷಿ, ನನಗೇನೋ ಒಂದು, ನಾನೆಲ್ಲನೂ ಅವ್ರ ಹತ್ರನೇ ಜಾಸ್ತಿ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಸೊ ನನಗೆ ಅದಕ್ಕೇನೋ ಏನೋ ಗೊತ್ತಿಲ್ಲ, ಈ ತಿರುಣಾಮಲೈ ಬೆಟ್ಟ ಸುತ್ತೋದಕ್ಕೆ ಶುರು ಮಾಡಿದಾಗ್ಲಿಂದ ನನಗೆ ಅನ್ನಿಸ್ತಾ ಇರುತ್ತೆ ಇಲ್ಲಿ ಹೋಗ್ಬೇಕು ಹೋಗ್ಬೇಕು ಅಂತ. ಅಜ್ಜೆ ಅಜ್ಜೆಗೂ ಈ ದೇವಸ್ಥಾನಗಳು, ಈ ಒಂದು ಕರ್ಪೂರದ ಘಮ ಏನಿದೆ, ಹಾಗೆ ಇಲ್ಲಿ ನಿಜಕ್ಕೂ ಭಕ್ತಿಯ ಪರವಶನೇ ಅಂತ ಹೇಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ನೋಡ್ತಾ 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 ಮಾತಾಡ್ತಾ ಓಡಾಡ್ತಾ ಇದ್ರೆ 14 ಕಿಲೋಮೀಟರ್ ಓಡಾಡಿರೋದು ಕೂಡ ಗೊತ್ತಾಗೋದಿಲ್ಲ, ಅಷ್ಟು ಈಸಿಯಾಗಿ ನಾವು ಇದನ್ನು ಸುತ್ತಿ ಮುಗಿಸ್ಬೋದು.
ಹದಿನಾಲ್ಕು ಅಂದರೆ 14 ಕಿಲೋಮೀಟರಲ್ಲಿ ಎಲ್ಲಿ ಒಂದು 100 ಮೀಟರ್ ಸಹ ನಮಗೆ ಬೋರ್ ಅನ್ನೋದು ಆಗೋದಿಲ್ಲ. ದಾರಿ ಉದ್ದಕ್ಕೂ ಥರ ಥರವಾದಂತಹ ಅಂಗಡಿಗಳು, ಥರ ಥರವಾದಂತಹ ಒಂದು ತಿಂಡಿ ತಿನಿಸುಗಳು, ಬೇಜಾರೇ ಆಗೋದಿಲ್ಲ. ಏನು ಅಂದರೆ ತಿರುಣಾಮಲೈಗೆ ಏನಾದರೂ ನೀವು ಈ ವಿಡಿಯೋ ನೋಡಿದ್ಮೇಲೆ ಹೋಗ್ಬೇಕು ಅಂತ ಏನಾದರೂ ಇಷ್ಟಪಟ್ಟರೆ ಒಂದು ಒಂದು 100-200 ರೂಪಾಯಿಗೆ 10-10 ರೂಪಾಯಿ ನೋಟ್ಗಳನ್ನ ಮಾಡಿ ಜೋಬಲ್ಲಿ ಇಟ್ಕೊಂಡು ಹೋಗ್ರಿ. ಯಾಕಂದರೆ ಅಲ್ಲೆಲ್ಲ ಆಲ್ಮೋಸ್ಟ್ 10-20 ರೂಪೀಸ್ ಎಲ್ಲ ಇರುತ್ತೆ, ಎಲ್ಲ ಐಟಮ್ಸು ಸಹ. ಸೊ ಆ ರೀತಿ ಚೇಂಜ್ ಇಟ್ಕೊಂಡು ಹೋದರೆ ಚೇಂಜ್ ತೆಗೆದೋದು, ಕೊಡೋದು, ತಿನ್ನೋದು, ಕುಡಿಯೋದು, ಹೋಗ್ತಾ ಇರೋದು. ಹಾಗೆ ಇಲ್ಲಿ ಗಿಡಗಳನ್ನು ಸಹ ಅಂದರೆ ನರ್ಸರಿಗಳು ಸಹ ಇದ್ದಾವೆ. ಆ 14 ಕಿಲೋಮೀಟರ್ ನಡೆಯೋದೇ ಕಷ್ಟ, ಅದೇ ಒಂದು ದೊಡ್ಡ ಇದು ಅಂದ್ಕೊಂಡ್ರೆ ಜನ ಶಾಪಿಂಗ್ ಮಾಡೋದು ನೀವು ನೋಡಬೇಕು. ಎಲ್ಲ ಅಂಗಡಿ ಹತ್ರನೂ ಫುಲ್ ರಶ್ಶು, ಅಷ್ಟು ಶಾಪಿಂಗ್ ಮಾಡ್ತಾ ಇರ್ತಾರೆ. ಇನ್ನು ಈಗ ನೀವು ನೋಡ್ತಾ ಇದ್ದೀರಲ್ವಾ, ಇದು ಬಂದು ರಾಮ್ಪಾದ. ಸೊ ಇಲ್ಲಿ ಇಲ್ಲೂ ಸಹ ಲಿಂಗ ಸ್ವರೂಪವಾಗಿದೆ, ಹಾಗೆ ಸೀತಾರಾಮನ ಸಹ ದೇವಸ್ಥಾನ ಇದೆ. ಇಲ್ಲಿ ಎಷ್ಟು ದೊಡ್ಡ ಪಾದ ನೋಡಿ, ಅದು ನೀವು ನೋಡ್ತಾ ಇದ್ದೀರಲ್ವಾ. ಸೊ ಪ್ರತಿ ದೇವಸ್ಥಾನದ ಹತ್ರನೂ ಈ ರೀತಿ ಕರ್ಪೂರಗಳನ್ನ ಹಚ್ಚಿ ಭಕ್ತಾದಿಗಳನ್ನ ಕೈ ಮುಗಿದು ಮುಂದಕ್ಕೆ ಸಾಕ್ತಾ ಇರ್ತಾರೆ. ಇನ್ನು ಈ ಒಂದು ಜಾಗಕ್ಕೆ ಹೋಗ್ಬಿಟ್ಟು ಬರಬೇಕು ಅಂದರೆ ಒಂದೇ ದಿನದಲ್ಲಿ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು, ಹಾಗೆ ಚೀಪ್ ಆ್ಯಂಡ್ ಬೆಸ್ಟ್ ಅಂತಲೂ ಸಹ ಹೇಳ್ಬೋದು. ಈ ಹುಣ್ಣಿಮೆ ದಿನ ಅಂತೂ ಬಂದುಬಿಟ್ಟಿದ್ದೀರಾ ಅಂದರೆ ನಿಮಗೆ ಊಟದ ಖರ್ಚು ಸಹ ಇರೋದಿಲ್ಲ. ಸುಮಾರು 1/2 ಕಿಲೋಮೀಟರ್ಗಳಿಗೂ ಈ ರೀತಿ ದೇವಸ್ಥಾನದ ಕಡೆಯಿಂದನೇ ಊಟಗಳನ್ನ ಹಾಕ್ತಾರೆ, ಕರೆದು ಕರೆದು ಊಟ ಹಾಕ್ತಾರೆ. ನಾವು ಬೇಡ ಅಲ್ಲಿ ತಿನ್ಬಿಟ್ಟು ಬಂದ್ವಿ ಅಂದ್ರೂ ಬಿಡೋದಿಲ್ಲ, ಬನ್ನಿ 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 ಅಂತ ಕರೆದು ಕರೆದು ಇಲ್ಲಿ ಊಟಗಳನ್ನ ಅಂದರೆ ಪ್ರಸಾದನ ಕೊಡ್ತಾ ಇರ್ತಾರೆ. ಸೊ ಚೀಪ್ ಆ್ಯಂಡ್ ಬೆಸ್ಟ್, ಒಬ್ಬ ಮನುಷ್ಯನಿಗೆ 500 ರೂಪಾಯಿ ಇದ್ದರೆ ಸಾಕು ಬೆಂಗಳೂರಿಂದ ಆರಾಮಾಗಿ ತಿರುಣಾಮಲೈಗೆ ಹೋಗಿ ಮತ್ತೆ ವಾಪಸ್ ಬಂದು ಬೆಂಗಳೂರಲ್ಲಿ ಇಳಿಬೋದು. ಅಷ್ಟು ಚೀಪಾಗೂ ಸಹ ಈ ಒಂದು ಟ್ರಿಪ್ನ ನೀವು ಎಂಜಾಯ್ ಮಾಡ್ಬೋದು. ಅಂದರೆ ಟ್ರಿಪ್ ಹೋಗಬೇಕು ಅಂದರೆ ದುಡ್ಡು ಜಾಸ್ತಿ ಬೇಕು. ಸಾಮಾನ್ಯವಾಗಿ ಮಿಡ್ಲ್ ಕ್ಲಾಸ್ ಪೀಪಲ್ಸ್ಗೆ ಅದೇ ಅಲ್ವಾ, ಎಲ್ಲಾದರೂ ಹೊರಗಡೆ ಮನೆಯಿಂದ ಆಚೆ ಅಜ್ಜೆ ಇಡಬೇಕು ಅಂದರೆ ದುಡ್ಡು ಜಾಸ್ತಿ ಬೇಕು, 1,000 ರೂಪಾಯಿ ಬೇಕು ಅಂತ ಅನಿಸುತ್ತೆ. ಆದರೆ ಇಲ್ಲಿಗೆ 500 ರೂಪಾಯಿಲಿ ನೀವು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಇನ್ನು ಜನ ಅಂತೂ ದಾರಿ ಉದ್ದಕ್ಕೂ ನೀವು ಎಷ್ಟೇ ನೋಡಿ ಜನ ಹೋಗ್ತಾನೇ ಇರ್ತಾರೆ, ಒಂದೇ ಸಮ ನಡ್ಕೊಂಡು ಹೋಗ್ತಾ ಇರ್ತಾರೆ. ಸಾಕಾದವ್ರು ಸಾಕಾದವ್ರು ಕೂತ್ಕೊಳ್ತಾ ಇರ್ತಾರೆ, ಇನ್ನು ಕೂತಿದ್ದಿರೋರೆಲ್ಲ ಸಾಕಾಗದೇ ಇರೋರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಪ್ರಸಾದಗಳಿಗಂತೂ ಕರೆದು ಕರೆದು ಹಾಕೋದಂತೂ ಎಲ್ಲೂ ತಪ್ಪೋದಿಲ್ಲ, 1/2 ಕಿಲೋಮೀಟರ್ಗೂ ಸಹ ಪ್ರಸಾದಗಳನ್ನ ಕೊಡ್ತಾ ಇರ್ತಾರೆ. ನಮಗಂತೂ ಈಗ ಆಲ್ಮೋಸ್ಟ್ ಒಂದು 1/2 ರೀಚ್ ಆಗಿದ್ದೀವಿ ಅಂತ ಅಂದ್ಕೊಳ್ತಾ ಇದ್ದೀವಿ. ನಾವಂತೂ ಫುಲ್ಲು ಟಯರ್ಡ್ ಆಗೋಗ್ಬಿಟ್ಟಿದೆ, ನಡೆದು 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 ಕಾಲುಗಳು ಮಸಾಜ್ ಮಾಡ್ಕೊಂಡು ಕಾಲುಗಳಿಗೆ ಎಕ್ಸಸೈಸ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೀವಿ. ಶೋಲ್ಡರ್ ಕೂಡ ನಾವು ಮೊಬೈಲಿಗೆ ಹಿಡ್ಕೊಳೋದು ಕೂಡ ಆಗ್ತಾ ಇಲ್ಲ, ಅಷ್ಟು ಶೋಲ್ಡರ್ ನೋಡ್ತಾ ಇದೆ. ಪ್ರತಿದಿನ ವಾಕಿಂಗ್ ಮಾಡ್ತಾ ಇದ್ರೆ ಈ ಪರಿಸ್ಥಿತಿ ಇರ್ತಾ ಇರಲಿಲ್ಲ. ಈ ನಡುವೆ ಸ್ವಲ್ಪ ಲೇಜಿ ಆಗೋಗ್ಬಿಟ್ಟಿದ್ದೀನಿ, ಹರ್ಷ ಬಂದಾಗ್ಲಿಂದ ಮಾತುಗಳಾಡ್ಕೊಂಡು ಕುತ್ಕೊಂಡು ಬಿಡೋದು. ವಾಕಿಂಗು ಇಲ್ಲ, ಯಾವುದೂ ಇಲ್ಲ. ಇನ್ನು 3 ಮಂತ್ಸ್ ಬರಬೇಕು ಅಂದ್ಕೊಂಡಿದ್ದೀನಿ, 3 ತಿಂಗಳು ಪ್ರತಿ ಹುಣ್ಣಿಮೆಗೆ ನೋಡಬೇಕು ಯಾವಾಗ ಯಾವಾಗ ಆಗುತ್ತೆ ಏನಾಗುತ್ತೆ ಅಂತ. ಬಟ್ ಇವತ್ತಂತೂ ಏನು ಅಂಥ ಕಷ್ಟ ಏನಿಲ್ಲ, ಆರಾಮಾಗಿ ಬಂದಿದ್ದೀವಿ. ಆಲ್ಮೋಸ್ಟ್ ಇವಾಗ ಒಂದು 8 ಕಿಲೋಮೀಟರ್ಸ್ ರೀಚ್ ಆಗಿದ್ದೀವಿ ಅಂದ್ಕೊತೀವಿ. ಸ್ವಲ್ಪ ಹೊತ್ತು ಒಂದು 1 ಅವರ್ ಕುತ್ಕೊಂಡು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಈಗ ಸೈಲೆಂಟಾಗಿ ಕೂತ್ಬಿಟ್ಟಿದ್ದೀವಿ. ನಿಜ ಫುಲ್ಲು ಸಾಕಾಗೋಗಿದೆ, ಇನ್ನೂ 1/2 ಹೋಗೋದಿದೆ, ನೋಡಬೇಕು. ನಾವು ಆಲ್ಮೋಸ್ಟ್ 5 ಓ ಕ್ಲಾಕಿಗೆ ನಾವು ಸ್ಟಾರ್ಟ್ ಮಾಡಿದ್ದು. ಸೊ 5 ಓ ಕ್ಲಾಕಿಗೆ ಸ್ಟಾರ್ಟ್ ಮಾಡಿ ಈಗ 8 ಓ ಕ್ಲಾಕ್ ಆಗಿದೆ. 3 ಅವರ್ಸ್ಗೆ 8 ಕಿಲೋಮೀಟರ್ಸ್ ವಾಕ್ ಮಾಡಿದ್ದೀವಿ. ನಾವೇನು ಸ್ಪೀಡಾಗಿ ಒಂದೇ ಸಮ ನಡೀತಾ ಇಲ್ಲ, ನಾವು ಆರಾಮಾಗಿ ಅಲ್ಲಲ್ಲಿ ಕೂತ್ಕೊಂಡು ಮತ್ತು ಅಲ್ಲಿ ಇಲ್ಲಿ ನೋಡಿಕೊಂಡು ನಿಧಾನಕ್ಕೆ ಆರಾಮಾಗಿ ಬರ್ತಾ ಇದ್ದೀವಿ. ಏನು ಅರ್ಜೆಂಟು ಮನೆಗೆ ಹೋಗಿ ಮಾಡೋ ದೊಬ್ಬಾರ್ಲಕ್ಕೋದೇನಿಲ್ಲಲ್ಲ. ಸೊ ಬಂದಮೇಲೆ ಯಾವಾಗೂ ಅಷ್ಟೇ ನಿಧಾನಕ್ಕೆ ಪ್ರಶಾಂತವಾಗಿ ನೋಡಬೇಕಲ್ವ. ಸೊ ಅದಕ್ಕೋಸ್ಕರ ನಿಧಾನಕ್ಕೆ ಸುತ್ತಾಡಿಕೊಂಡು ಬರ್ತಾ ಇದ್ದೀವಿ. ಸೊ ಇಲ್ಲಿ ಒಂದು 1/2 ಗಂಟೆ ಕೂತು ರೆಸ್ಟ್ ಮಾಡಿ ಪಕ್ಕದಲ್ಲೇ ಬಾದಾಮಿ ಹಾಲು ಕಾಯಿಸ್ತಾ ಇದ್ದು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು ಕಾಫಿ ಕುಡಿಯಲ್ಲ, ಟೀ ಕುಡಿಯಲ್ಲ, ನಾನು ಹಾಲು ಕುಡಿಯಲ್ಲ ಅಂತ. ಆದರೆ ತಿರುಣಾಮಲೈಗೆ ಬಂದರೆ ಮಾತ್ರ ನನಗೆ ಬಾದಾಮ್ ಹಾಲು ಕುಡಿಬೇಕು ಅಂತ ಅನಿಸ್ಬಿಡುತ್ತೆ. ಯಾಕಂದರೆ ದಾರಿ ಉದ್ದಕ್ಕೂ ಈ ರೀತಿ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಹಾಲು ಹಾಕಿ ಕಾಯಿಸ್ತಾರೆ, ಘಮ 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 ಅಂತ ಒಂದು ಸುವಾಸನೆ ಬರ್ತಾ ಇರುತ್ತೆ ರೋಡ್ಗೆ. ಸೊ ಬಂದಾಗಲಿಲ್ಲ ಫುಲ್ ಗ್ಲಾಸ್ ತೊಗೊಳ್ಳೋದಿಲ್ಲ, 1/2 ಗ್ಲಾಸ್ ತೊಗೊಳ್ತೀನಿ, ಆ 1/2ದಲ್ಲೂ 1/2 ಉಳಿಸ್ಬಿಟ್ಟು ಬರ್ತೀನಿ. ಹಾಗೆ ಒಂದೇ ಒಂದು ಈ ಒಂದು ಬಾಳೆ ಹೂವಿನ ಒಡೆ ಇದೆ ನೋಡಿ, ಅದನ್ನ ಒಂದು ತಗೊಂಡು ಹಿತೈಷಿ ನಾನಿಬ್ಬರು ಶೇರ್ ಮಾಡ್ಕೊಳ್ತಾ ಇದ್ದೀವಿ.
ಇವಂತೂ ನಾನು ಬಂದಾಗಲೆಲ್ಲನು ಕಂಪಲ್ಸರಿ ಟ್ರೈ ಮಾಡ್ತೀನಿ. ಈ ಬಾದಾಮ್ ಮಿಲ್ಕು ಮತ್ತು ಬಾಳೆ ಹೂವಿನ ವಡೆ ಮತ್ತು ಇನ್ನೂ ಒಂದು ಕೆಲವೊಂದು ಐಟಮ್ಸ್ ಇದೆ, ಅದನ್ನು ನಾನು ಮುಂದೆ ತೋರಿಸ್ತೀನಿ ತಿನ್ನುವಾಗ. ಸೊ ಆ ಐಟಮ್ಸ್ನ ಮಾತ್ರ ನಾನು ಬಂದಾಗಲೆಲ್ಲ ಟ್ರೈ ಮಾಡ್ತೀನಿ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ಎರಡು ಕಾಂಬಿನೇಷನ್ ನೋಡಿ ಯಾವ ರೀತಿ ತಿಂತಾ ಇದ್ದೀನಿ, ಹಾಲು ವಡೆ. ಯಾರಾದರೂ ತಿಂತಾರಾ ಕಾಫಿ ಟೀ ಜೊತೆ ಬನ್ನು ಬ್ರೆಡ್ ಬಿಸ್ಕೆಟ್ ತಿನ್ನೋದು ನೋಡಿದ್ದೀರಾ, ಹಾಲು ವಡೆ ಜೊತೆ ಯಾರಾದರೂ ವಡೆ ತಿನ್ನೋದು ನೋಡಿದ್ದೀರಾ, ಹಾಲು ಜೊತೆ ನಾನು ನೋಡಿ ತಿಂತಾ ಇದ್ದೀನಿ ಮೆಂಟಲ್ ಥರ. ಸೊ ಪಕ್ಕದಲ್ಲೇ ಇಲ್ಲಿ ಶಾಪಿಂಗ್ ಇದ್ದರೆ ಹಿತೇಶಿ ಹೋಗಿ ಅದನ್ನೆಲ್ಲ ಹಿಣುಕ್ಕೊಂಡು ಬರ್ತಾ ಇದ್ದಾಳೆ. ಸೊ ಇಲ್ಲಿ ರ್ಯಾಪ್ ಮಾಡಿರೋದ್ರಿಂದ ನಿಜ ನನಗೆ ಎಷ್ಟು ಹೆಲ್ಪ್ ಆಗಿದೆ ಅಂದರೆ, ಆ ಗಾಳಿ ಬೀಸೋ ಹತ್ರ, ಆ ರ್ಯಾಪ್ ಆಗದೇ ಇರೋ ಹತ್ರ ಟ್ಯಾಟು ಇದೆ ನೋಡಿ, ಅದೆಲ್ಲ ಚುರು ಚುರಿ ಅಂತ ಉರಿಯುತ್ತೆ. ಆ ರ್ಯಾಪ್ ಮಾಡಿರೋ ಹತ್ರ ಏನು ನೋವು ಇಲ್ಲ, ಏನೂ ಇಲ್ಲ, ಹಾಕ್ಸ್ಕೊಂಡಿರೋ ಥರನೇ ಗೊತ್ತಾಗ್ತಾ ಇಲ್ಲ. ಏನಪ್ಪ ಬ್ಯಾಕ್ ಟು ಬ್ಯಾಕ್ ಒಂದೇ ಸಮ ಇನ್ನೋ ಕಡೆನೇ ಹೋಗ್ತಾ ಇದ್ದಾರೆ ಅನ್ಕೋಬೇಡಿ, ಬ್ಯಾಕ್ ಟು ಬ್ಯಾಕ್ ಏನು ಹೋಗ್ತಾ ಇಲ್ಲ, 1 ಕಿಲೋಮೀಟರ್ 2 ಕಿಲೋಮೀಟರ್ ನಡೆದು ನಡೆದು ಆಗಾಗ ಹೋಗ್ತಾ ಇದ್ದೀನಿ. ಬಟ್ ನಾನು ಏನು ತಿಂತಾ ಇದ್ದೀನೋ ಅದನ್ನ ನಿಮಗೆ ಜೊತೆ ಶೇರ್ ಮಾಡಬೇಕಲ್ವಾ, ಅದಕ್ಕೋಸ್ಕರ ನಾನು ಅದನ್ನ ಮಾತ್ರ ಶೂಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನೀವು ನೋಡ್ತಾ ಇರೋ ಬಂದುಬಿಟ್ಟು ಇದನ್ನು ಆಡು ಭಾಷೆಯಲ್ಲಿ ಭೂಚಕ್ರ ಅಂತಾರೆ, ಅಂದರೆ ಭೂಮಿಯಲ್ಲಿ ಸಿಗುವಂತಹ ಒಂದು ಗಡ್ಡೆ ಇದು. ಸೊ ಈ ಆಲೂಗಡ್ಡೆ ಮತ್ತು ಗೆಣಸು ಆ ಥರದ್ದೇನು ಬರುತ್ತೆ ನೋಡಿ, ಆ ಥರದ್ರಲ್ಲಿ ಹರ್ಬಲ್ ಪೊಟೇಟೊ ಅಂತಾರೆ ಇದನ್ನ ಇಂಗ್ಲೀಷಲ್ಲಿ. ಸೊ ತುಂಬ ದೊಡ್ಡ ಗಡ್ಡೆ ನೀವು ನೋಡ್ತಾ ಇದ್ದೀರಲ್ವ, ಎಷ್ಟು ದೊಡ್ಡದಾಗಿದೆ ಅಂತ. ಸೊ ಇದಂತೂ ತುಂಬ ಹೆಲ್ತಿಯಾಗಿರುವಂತಹ ಒಂದು ತಿನಿಸು ಇದು. ಸೊ ನಾನಂತೂ ಕಂಪಲ್ಸರಿ ಬಂದಾಗಲೆಲ್ಲ ಇದನ್ನ ತಿಂತಾ ಇರ್ತೀನಿ. ಇದ್ರ ತಿನ್ನೋದ್ರಿಂದ ಈ ಗ್ಯಾಸ್ಟ್ರಿಕ್ಕು ಮತ್ತು ಡಯಾಬಿಟಿಕ್ಸು ಅದೆಲ್ಲದಕ್ಕೂ ಇದು ತುಂಬ ಒಳ್ಳೆಯದು ಇದು. ಸೊ ನಾವಂತೂ ದಿನಾ ತಿನ್ನೋದಕ್ಕೆ ನಮ್ಗೆ ಸಿಗೋದಿಲ್ಲ ಅಲ್ವಾ, ಅಟ್ಲೀಸ್ಟ್ ಅಲ್ಲಿ ಸಿಕ್ಕಾಗಲಾದರೂ ತಿನ್ನಬೇಕು ಅಂತ ನಾನು ಪ್ರತಿ ಸಲ ಹೋದಾಗೂ ಇದನ್ನು ಟ್ರೈ ಮಾಡ್ತೀನಿ. ಇದನ್ನು ಕಟ್ ಮಾಡೋದು ಅಷ್ಟೇ ಒಂದು ದೊಡ್ಡ ಕಲೆನೇ ನೋಡಿ, ಎಷ್ಟು ತೆಳುವಾಗಿ ಒಳ್ಳೆ ಪೇಪರ್ ಇದ್ದಂಗಿದೆ, ಅಷ್ಟು ನೀಟಾಗಿ ಕಟ್ ಮಾಡ್ತಾ ಇದ್ದಾನೆ ಹುಡುಗ. ಆ ಚಾಕುನೇ ಕಾಣ್ತಾ ಇದೆ, ಒಳಗಡೆ ಇರುವಂಥ ಚಾಕು ಟ್ರಾನ್ಸ್ಪರೆಂಟಾಗಿ ಕಾಣ್ತಾ ಇದೆ, ಅಷ್ಟು ತೆಳುವಾಗಿ ಕಟ್ ಮಾಡ್ತಾ ಇದ್ದಾನೆ. ಸೊ ಇದನ್ನು ನೀವು ಯಾರಾದರೂ ತಿಂದಿದ್ದೀರಾ, ತಿಂದಿದ್ದರೆ ಹೇಗಿರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ತಿಂದಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಕಾಣಿಸಿದಾಗ ಮಿಸ್ ಮಾಡದೆ ತಿನ್ನಿ. ಒಂಥರ ಸ್ವಲ್ಪ ಟೇಸ್ಟ್ ಅನ್ನೋದು ಉಗುರುಗುರಾಗಿ ಒಂದು ರೀತಿ ಇರುತ್ತೆ, ಅದಕ್ಕೆ ಅವರು ಉಪ್ಪು ಮತ್ತು ಸಕ್ಕರೆನ ಹಾಕಿ ಕೊಡ್ತಾರೆ. ಹಾಗೆ ಉಪ್ಪಲ್ಲ, ಸಕ್ಕರೆನ ಹಾಕಿ ನಿಂಬೆಹಣ್ಣನ್ನು ಉಜ್ಜಿ ಕೊಡ್ತಾರೆ, ತುಂಬ ಟೇಸ್ಟಿಯಾಗಿರುತ್ತೆ. ಇನ್ನು ಹಾಗೇ ಇನ್ನೊಂದಷ್ಟು ದೂರ ಬಂದರೆ ಇಲ್ಲಿ ಮತ್ತೆ ಪ್ರಸಾದ ಕೊಡ್ತಾಯಿದ್ರು. ಸೊ ನಾನಂತೂ ಈಗಲೇ ನಿಜ ಹೇಳ್ತಾ ಇದ್ದೀನಿ, ಈಗಲೇ ಪ್ರಸಾದ ತಿಂತಾ ಇರೋದು. ನಾನು ಆವಾಗಲೇ ಎಲ್ಲ ಕೊಟ್ಟಾಗ ನಮ್ಮ ಹಿತೈಷಿ ಮಾತ್ರ ತಿಂದಿದ್ದು. ನನಗೇನು ಮಧ್ಯಾಹ್ನ ಪರೋಟ ತಿಂದಾಗಿಂದ ಏನು ತಿನ್ನಬೇಕು ಅನಿಸಿಲ್ಲ, ಅದ್ರ ಜೊತೆಗೆ ಹಾಲು ಬೇರೆ ಕುಡಿದ್ನಲ್ವ, ಅದೇ ಸಾಕಾಗಿತ್ತು. ಸೊ ಇಲ್ಲಿ ಪ್ರಸಾದನ ತಿಂದು ಸ್ವಲ್ಪ ಮುಂದೆ ಬರೋಷ್ಟರಲ್ಲಿ ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಇಲ್ಲಿ ಬಂದು ಕಾಲು ಅಂದರೆ ಇಷ್ಟು ದೂರ ನಡ್ಕೊಂಡು ಬಂದಿರ್ತಾರಲ್ವ ಭಕ್ತಾದಿಗಳು, ಎಲ್ಲ ಕಾಲು ಎಂಥವ್ರಿಗೆ ಆಗಲಿ ಕಾಲು ನೋವು ಬಂದಿರುತ್ತೆ. ಸೊ ಕಾಲು ನೋವು ಬಂದಿರೋರಿಗೆ ಉಚಿತವಾಗಿ ಅಂದರೆ ಫ್ರೀಯಾಗಿ ಇಲ್ಲಿ ಎಣ್ಣೆನ ಕೊಡ್ತಾ ಇದ್ದಾರೆ. ಸೊ ಈ ಎಣ್ಣೆನ ಉಜ್ಜಿಕೊಂಡು ನಾವು ಮುಂದಕ್ಕೆ ಸಾಗ್ಬೋದು. ಈ ಎಣ್ಣೆ ಅಂತೂ ಪೇಯ್ನ್ ಕಿಲ್ಲರೇ, ಅದಕ್ಕೋಸ್ಕರನೇ ಇದು ಮಾಡಿರೋದು. ಹಾಗೆ ನಾವು ಬೇಕಾಗಿದ್ದರೆ ದುಡ್ಡು ಕೊಟ್ಟು ಸಹ ತಗೊಂಡು ಮನೆಯಲ್ಲೂ ಸಹ ನಾವು ಯೂಸ್ ಮಾಡ್ಬೋದು, ಆದರೆ ಈ ಜಾಗದಲ್ಲಿ ಮಾತ್ರ ಫ್ರೀಯಾಗಿ ಕೊಡ್ತಾರೆ. ಯಾರಿಗಾದರೂ ಕಾಲು ನೋವು ಬಂದಿದ್ದರೆ ಇಲ್ಲಿ ಅವರು ಎಣ್ಣೆ ಕೊಡ್ತಾ ಇರ್ತಾರಲ್ವ, ತೊಗೊಂಡು ಈ ರೀತಿ ಕಾಲು ಗುಜ್ಜಿಕೊಂಡು 1-2 ನಿಮಿಷ ಮಸಾಜ್ ಮಾಡಿ 1-10 ನಿಮಿಷ ಕೂತ್ಕೊಂಡು 1-15 ನಿಮಿಷ ಮಾತಾಡಿಕೊಂಡು ಮತ್ತೆ ಈ ಒಂದು ಗಿರಿ ಪ್ರದಕ್ಷಿಣೆನ ಶುರು ಮಾಡೋದು. ಈಗ ಬೆಟ್ಟವನ್ನು ಸುತ್ತೋದ್ರಲ್ಲಿ ಒಂದು 1/4 ಭಾಗ ಇಲ್ಲಿ ಕಂಪ್ಲೀಟ್ ಆಗಿದೆ. ಸೊ ಇಲ್ಲಿಂದ ಮತ್ತೆ ನಮಗೆ ಮೇಯ್ನ್ ರೋಡ್ ಅನ್ನೋದು ಸಿಗುತ್ತೆ. ಸೊ ಇಲ್ಲಿ ಈ ರೀತಿ ಕರ್ಪೂರವನ್ನು ಹಚ್ಚಿ ಬೆಟ್ಟಕ್ಕೆ ಮುಗಿಸಿ ಇಲ್ಲಿ ಕೈ ಮುಗಿದು ಭಕ್ತಾದಿಗಳೆಲ್ಲ ಹೋಗ್ತಾರೆ. ಇನ್ನು ನಮ್ಮ ಹಿತೈಷಿಗಂತೂ ಪ್ರತಿ ಸಲ ತಿರುಣಾಮಲೈಗೆ ಬಂದು ಇಲ್ಲಿ ಬೆಟ್ಟ ಸುತ್ತುವಾಗ ಆ ಜಾಗ ಏನಿದೆ ನೋಡಿ, ನೀವಾಗಲೇ ಕರ್ಪೂರ ಹಚ್ಚೋದು ನೋಡಿದ್ರಲ್ವ, ಆ ಜಾಗಕ್ಕೆ ಬರೋಷ್ಟರಲ್ಲಿ ಅವಳಿಗೆ ಯಾವ ದೇವ್ರ ಮೈ ಮೇಲೆ ಬರುತ್ತೋ ಏನೋ ಗೊತ್ತಿಲ್ಲ, ಅಲ್ಲಿವರೆಗೂ ನಗನಗ್ತಾ ಚೆನ್ನಾಗಿ ದಾರಿ ಉದ್ದಕ್ಕೂ ಅವ್ರನ್ನ ನೋಡಿ ಇವ್ರನ್ನ ನೋಡಿ ಮಾತಾಡ್ತಾ ಅವ್ರನ್ನ ಇವ್ರನ್ನ ಅದಾಗೆ ಇದೀಗೆ ಅಂತ ಮಾತಾಡ್ತಾ ಏನೋ ಒಂದು ಮಾತಾಡ್ಕೊಂಡು ಖುಷಿಯಾಗಿ ಒಂದು ನಡೀತೀವಿ ಇಬ್ಬರೂನು. ಆದರೆ ಆ ಜಾಗ ಯಾವಾಗ ಬರುತ್ತೆ ನೋಡಿ ಅವಳಿಗೆ, ಏನಾಗುತ್ತೆ ಏನೋ ಗೊತ್ತಿಲ್ಲ. ಪ್ರತಿ ಸಲ ಕೋಪ ಮಾಡ್ಕೊಂಡು ನೋಡಿ ಹೋಗ್ತಾ ಇರ್ತಾಳೆ.
ಇವಾಗ ಅವಳು ನನ್ನ ಮೇಲೆ ಕೋಪ ಮಾಡ್ಕೊಂಡು ಹೋಗ್ತಾ ಇರೋದು. ಯಾಕೆ ಅವಳ ಥರ ಮಾಡ್ತಾಳೆ ಅಂದರೆ, ಅಲ್ಲಿ ಡಬಲ್ ರೋಡ್ ಸಿಗುತ್ತೆ ಅಂತ ಹೇಳಿದ್ನಲ್ವ, ಮೇಯ್ನ್ ರೋಡು. ಸೊ ಅಲ್ಲಿ ಆಟೋಗಳು ಅನ್ನೋದು ಬರುತ್ತೆ, ಆಟೋಗಳು ಬರುತ್ತೆ, ಹಾಗೆ ಬಸ್ಸುಗಳು ಅನ್ನೋದು ಅವೈಲಬಲ್ ಇರುತ್ತೆ. ಯಾರಿಗಾದರೂ ನಡೆಯೋಕ್ಕಾಗದೆ ಇರೋರು ಅಲ್ಲಿ ಆಟೋ ಹತ್ತಿ ಹೋಗ್ಬೋದು. ಸೊ ಇವಳು ಇಷ್ಟು ದೂರ ನಡೆದಿದ್ದೀವಲ್ವಾ, ಸಾಕಲ್ವಾ, ಆಟೋಲ್ಲಿ ಹೋಗ್ಬೋದಲ್ವಾ ಅಂತ ಅಲ್ಲಿ ಶುರು ಮಾಡ್ತಾಳೆ ಕೋಪ ಮಾಡ್ಕೊಳ್ಳೋದು. ನಾನು ಕರಿತಾ ಇದ್ರು ಕೇಳಿಸ್ಕೊಳ್ಳಲ್ಲ, ಇನ್ನು ದೇವಸ್ಥಾನದವರೆಗೂ ನಾನ್ ಸ್ಟಾಪ್ 3 ಕಿಲೋಮೀಟರ್ ಅವಳು ನಡೆದ್ಬಿಡ್ತಾಳೆ. ಸೊ ನೋಡಿ, ಈಗ ಕೋಪ ಮಾಡ್ಕೊಂಡು ಬಂದಿದ್ದಾಳೆ. ಹೆಂಗೋ ಫೈನಲಿ ಇವತ್ತಿನ ಗಿರಿದ ಪ್ರದಕ್ಷಿಣೆ ಅನ್ನೋದು ಕಂಪ್ಲೀಟ್ ಆಯಿತು. ಎಂಥ ಒಂದು ವಿಶೇಷ ಸಂದರ್ಭದಲ್ಲಿ ನಾವು ಬಂದಿದ್ದೀವಿ ಅಂದರೆ, ಇಲ್ಲಿ ರೀಚ್ ಆಗಿದ್ದೀವಿ ಅಂದರೆ, ನೀವು ನೋಡ್ತಾ ಇದ್ದೀರಲ್ವಾ, ಗೋಪುರದ ಬಲಭಾಗದಲ್ಲಿ ಈ ಚಂದ್ರನು ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾನೆ. ಈ ಚಂದ್ರ ನಿಜ ಹೇಳಬೇಕು ಅಂದರೆ, ಆವತ್ತಿನ ದಿನ 5 ನಿಮಿಷ ಅಲ್ಲಿ ಚಂದ್ರ ಕಾಣಿಸಿದ್ದು. 5 ನಿಮಿಷದ ನಂತರ ನೀವು ವಿಡಿಯೋಲಿ ನೋಡ್ತಾ ಇರ್ಬೋದು, ಹಾಗೆ 5 ನಿಮಿಷದ ನಂತರ ಹಾಗೇ ಚಂದ್ರ ಅಲ್ಲಿ ಕ್ಲೋಸ್ ಆಗೋದ. ಈ ಟೈಮ್ಗೆ ಸರಿಯಾಗಿ ಪ್ರದಕ್ಷಿಣೆನ ಮುಗಿಸಿ ಬಂದಿರುವ ಎಲ್ಲ ಭಕ್ತಾದಿಗಳಿಗೂ ಅಷ್ಟೇ, ಎಷ್ಟು ಖುಷಿಯಾಗಿದ್ವಿ ನಾವು ಅವತ್ತು ಅಂದರೆ, ಏನೋ ನಾವು ಶಿವನು ಚಂದ್ರನನ್ನು ಮುಡಿದು ಚಂದ್ರಶೇಖರನಾಗಿದ್ದನಲ್ವಾ, ಸೊ ಆ ಒಂದು ಚಂದ್ರಶೇಖರನ ದರ್ಶನ ನಮಗಾಯಿತು. ಎಂಥ ಒಂದು ಅದ್ಭುತ ಕ್ಷಣ ಅನ್ನೋ ರೀತಿ ನಿಜ. ಎಲ್ಲರೂ ಅಷ್ಟೇ ತುಂಬ ಅಂದರೆ ತುಂಬ ಖುಷಿಪಟ್ಟು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವ ಅಂತ ಶಿವ ಘೋಷಣೆಯನ್ನು ಮಾಡಿಕೊಂಡು ಎಷ್ಟು ಒಂದು ಭಕ್ತಿ ಪರವಶವಾಗಿತ್ತು ಅಂದರೆ, ನಿಜ. ನಾನು ಇವತ್ತಿನ ವಿಡಿಯೋಲಿ ನಿಮಗೆ ಸಾಕಷ್ಟು ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದ್ಕೊಂಡೆ, ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಹೇಳೋದೇ ಸರಿಯೋಯಿತು. ನೆಕ್ಸ್ಟ್ ಮಂತ್ ನಾನು ತಿರುಣಾಮಲೈಗೆ ಬಂದಾಗ ಈ ದೇವಸ್ಥಾನದ ಬಗ್ಗೆ ನನಗೆ ಗೊತ್ತಿರುವಂತಹ ಎಲ್ಲ ಮಾಹಿತಿನೂ ನಾನು ನಿಮ್ಗೆ ಕೊಡ್ತೀನಿ. ಈ ವಿಡಿಯೋಲ್ಲಂತೂ ನನ್ನ ಕೈಲಿ ಏನು ಹೇಳೋದಕ್ಕೆ ಆಗಲಿಲ್ಲ, ನನ್ನ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋದೇ ಸರಿಯೋಯಿತು. ಈಗಲೂ ಅಷ್ಟೇ ನಿಮಗೆ ತೋರಿಸ್ತಾ ಇರೋದು ಬಂದು 2 ಅಂದರೆ ನಾನು ಒಂದ್ರ ಮೇಲೊಂದು 2 ಸಾಕ್ಸ್ ಹಾಕ್ಕೊಂಡಿದ್ದೆ. ಸಾಕ್ಸ್ ನೋಡಿ ಯಾವ ರೀತಿ ಅರ್ಧೋಗಿದೆ ಅಂತ. ಹಾಗೂ ಮಿಡಲಲ್ಲಿ ಒಂದು ಹತ್ರ ಕೂತಿದ್ವಲ್ಲ, ಆವಾಗ ಸಾಕ್ಸ್ನ ಒಳಗೆ ಇರೋ ಸಾಕ್ಸ್ನ ತೆಗೆದು ನಾನು ರಿವರ್ಸ್ ಹಾಕ್ಕೊಂಡಿದ್ದೆ. ಅಷ್ಟು ಸಾಕ್ಸು 2 ಹಾಕ್ಕೊಂಡ್ರೂ ಅರ್ಧೋಗುವಷ್ಟು ನಡೆದಿದ್ದೀನಿ. ಈ ರೀತಿ ಯಾವತ್ತಾದರೂ ಒಂದೇ ದಿನದಲ್ಲಿ ಸಾಕ್ಸು ಅರಿಯುವಷ್ಟು ನಡೆಯೋದಕ್ಕಾಗುತ್ತಾ? ಅದು ಈ ತಿರುಣಾಮಲೆಯಲ್ಲಿ ತಗೊಳ್ಳುವಂತಹ ಸಾಕ್ಸ್ ಅಂತೂ ತುಂಬ ಅಂದರೆ ತುಂಬ ಮಂದಕ್ಕಿರುತ್ತೆ. ಅಂಥ ಮಂದಕ್ಕಿರೋಂಥ ಸಾಕ್ಸ್ಗಳನ್ನೇ ಅರ್ಧ ಹಾಕಿದ್ದೀವಿ ಅಂದರೆ ಇನ್ನೆಷ್ಟು ನಡೆದಾಡಿ ಇರಬೇಡ ಆ ಒಂದು ರೋಡಲ್ಲಿ. ಈಗ ಟೈಮ್ ಕರೆಕ್ಟಾಗಿ 2 ಗಂಟೆ ಆಗಿದೆ. ಸೊ ಅಲ್ಲಿಗೆ ಮತ್ತೆ ರಾಜಗೋಪುರ ಹತ್ರ ಹೋಗಿ ಕರ್ಪೂರ ಹಚ್ಚಿ ದೇವ್ರಿಗೆ ಕೈ ಮುಗಿದು ಇಲ್ಲಿ ಬಂದು ಒಂದು 5 ನಿಮಿಷ ಕೂತ್ಕೊಂಡು ಆಮೇಲೆ ಹೋಗೋಣ ಅಂತ. ನಮ್ಮ ಹಿತೈಷಿ ಅಂತೂ ಇನ್ನೂ ನನ್ನ ಕೋಪ ನನ್ನ ಮೇಲೆ ಮಾಡ್ಕೊಂಡಿರೋ ಕೋಪನ ಬಿಟ್ಟಿಲ್ಲ, ಇನ್ನೂ ಮಾತೂ ಇಲ್ಲ, ಕತೆನೂ ಇಲ್ಲ, ಏನೂ ಇಲ್ಲ. ನಾನು ಎಲ್ಲೋದ್ರೆ ಅಲ್ಲಿ ಬರ್ತಾಳೆ, ಸುಮ್ಮನೆ ಕೂತ್ಕೊಳ್ತಾಳೆ, ಆ ರೀತಿ ಮಾಡ್ತಾ ಇದ್ದಾಳೆ. ಹಾಗೆ ಅವಳು ಯಾವಾಗೂ ಹಂಗೆ, ಮತ್ತು ಇನ್ನೊಂದು 5 ನಿಮಿಷಕ್ಕೆ ಸರಿ ಹೋಗ್ತಾಳೆ. ಸೊ ಇನ್ನೂ ಅಂತ ಕೂತ್ಕೊಂಡಿದ್ದಾಳೆ ನೋಡಿ. ಸೊ ನಾನು ಆಗಲೇ ಹೇಳ್ದಂಗೆ ನಿಜ, ನಾನು ನಿಮ್ಗೆ ಏನೇನೋ ಹೇಳಬೇಕು ಅಂದ್ಕೊಂಡೆ ದೇವಸ್ಥಾನದ ಬಗ್ಗೆ, ನನಗೆ ಬೇಜಾರಾಗ್ತಾ ಇದೆ ನಿಮಗೇನು ಹೇಳಲೇ ಇಲ್ವಲ್ಲ, ನಿಮ್ಮ ಜೊತೆ ಏನು ಶೇರೇ ಮಾಡಲಿಲ್ವಲ್ಲ ಅಂತ. ಸೊ ನೆಕ್ಸ್ಟ್ ಮಂತ್ ಅಂತೂ ಹೋದಾಗ ನಾನು ವಿಡಿಯೋ ಹಾಕ್ತೀನಿ. ತಪ್ಪದೇ ನೀವು ಆ ವಿಡಿಯೋನ ನೋಡಿ. ನನಗೆ ಈ ದೇವಸ್ಥಾನದ ಬಗ್ಗೆ ಇರುವಂತಹ ಗೌರವ, ನನಗೆ ಒಂದು ರೀತಿ ಪ್ರೌಡ್ನೆಸ್ಸು, ನಾನು ಅದರ ಬಗ್ಗೆ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು. ನನಗೆ ಇವತ್ತು ವಿಡಿಯೋ ಎಷ್ಟು ದೊಡ್ಡದಾಗಿದೆ ನೋಡಿದ್ರಾ, ಇಷ್ಟು ದೊಡ್ಡ ವಿಡಿಯೋ ಆದ್ರೂ ನಾನು ಏನೂ ನಿಮ್ಮ ಜೊತೆ ಶೇರ್ ಮಾಡಲಿಲ್ಲ ಅನ್ನೋ ಫೀಲ್ ನನಗೆ ಫಸ್ಟ್ ಟೈಮ್ ಆಗ್ತಾ ಇದೆ. ಯಾವಾಗಲೂ ವಿಡಿಯೋ ಮಾಡುವಾಗ ಅಯ್ಯೋ ಇಷ್ಟು ದೊಡ್ಡ ವಿಡಿಯೋ ಆಗೋಯ್ತು, ಕಡಿಮೆ ಮಾಡೋಣ ಅನ್ನಿಸ್ತಾಯಿತ್ತು. ಇವತ್ತು ಮಾತ್ರ ಅಯ್ಯೋ ಇಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದು, ಇನ್ನೂ ತುಂಬ ನಿಮ್ಗೆ ಹೇಳಬೇಕಾಗಿತ್ತು ಅನ್ನಿಸ್ತು. ಸೊ ಈಗ ನಾನು ಮತ್ತೆ ಇಲ್ಲಿಂದ ಬಸ್ ಹತ್ತು ನಾವು ಬರ್ತಾ ಇದ್ದೀವಿ. ನೈಟ್ 2 ಗಂಟೆಗೆ ಅಲ್ಲಿ ಬಸ್ ಹತ್ತಿದ್ರೆ ಒಂದು 6 o'clock ಎಲ್ಲ ಇಲ್ಲಿ ಹೊಸೂರಿನಲ್ಲಿ ಬಂದು ಇಳಿತೀವಿ. ಇಲ್ಲಿಂದ ನಾವು ಬೆಂಗಳೂರು ಬಸ್ ಹತ್ಕೊಂಡು ನಾವು ನಾರ್ಮಲಾಗಿ ಬಂದುಬಿಡ್ಬೋದು. ಮೆಜೆಸ್ಟಿಕ್ಕು ಮಾರ್ಕೆಟ್ಗೂ ಸಹ ಡೈರೆಕ್ಟ್ ಬಸ್ ಇದೆ. ನಾವು ಇಲ್ಲಿ ಬೆಳಗ್ಗೆ ಎದ್ದು ಬೆಂಗಳೂರು ಬಸ್ ಹತ್ತಿ ಈಗ ಕೂತ್ಕೊಂಡಿದ್ದೀವಿ. ನೀವು ನೋಡ್ತಾ ಇರ್ಬೋದು, ನಿನ್ನೆ ಬೆಳಗ್ಗೆ ನಾವು 8-9 ಗಂಟೆಗೆ ಮನೆ ಬಿಟ್ಟಿದ್ದು. ಸೊ ಆ ಟೈಮಲ್ಲಿ ಮುಖ ತೊಳೆದು ರೆಡಿಯಾಗಿರುವಂಥದ್ದು. ಸೊ ಲಿಪ್ಸ್ಟಿಕ್ ಆಗಿರ್ಬೋದು ಮತ್ತು ನನ್ನ ಫೇಸ್ ಆಗಿರ್ಬೋದು ಎಷ್ಟು ನೀಟಾಗಿದೆ ಅಂತ. ಸೊ ಇವತ್ತು ನಾನು ಯೂಸ್ ಮಾಡಿರುವಂತಹ ಪ್ರಾಡಕ್ಟ್ಸ್ ಬಂದುಬಿಟ್ಟು ಮಮಾ ಅರ್ಥ ಅವರ ಪ್ರಾಡಕ್ಟ್ಸು. ಸೊ ಲಿಪ್ಸ್ಟಿಕ್ಕು ಅಷ್ಟೇ, ನಾನು ಯಾವುದೇ ಟಚ್ಅಪ್ ಮಾಡಲಿಲ್ಲ, ಏನೂ ಇಲ್ಲ. ನಿನ್ನೆ ಬೆಳಗ್ಗೆ ಯೂಸ್ ಮಾಡಿರುವಂತಹ ಲಿಪ್ಸ್ಟಿಕ್ಕು ಇವತ್ತವರೆಗೂ ಸಹ ಒಂದು ಸ್ವಲ್ಪ ಕಡಿಮೆ ಆಗಿದೆ, ಬಟ್ ಅಷ್ಟೇ ನೀಟಾಗಿದೆ. ಮತ್ತು ಫೌಂಡೇಶನ್ನು ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ಅದ್ರ ಬಗ್ಗೆ ನಾನು ಡೀಟೇಲಾಗಿ ಒಂದು ವಿಡಿಯೋ ಮಾಡ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಮಂತ್ ಇದೇ ವಿಡಿಯೋ ಬರುತ್ತೆ, ತಪ್ಪದೇ ನೋಡಿ. ಧನ್ಯವಾದಗಳು.